ನಮ್ಮ ರಾಜ್ಯದ ದೊಡ್ಡ ಇಶ್ಯೂಗಳಂತ ಹೇಳಿದರೆ ನದಿ ವಿಚಾರಕ್ಕೆ ಬಂದರೆ ಅದು ಕಾವೇರಿ ಮತ್ತು ಮಹದಾಯಿ. ಮಹದಾಯಿ ವಿಚಾರನೂ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ. ಹಾಗೆಯೇ ಕಾವೇರಿ ಕೂಡ ಒಂದು ಶತಮಾನ ಕಳೀತಾ ಬಂತು. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಈ ವಿವಾದಕ್ಕೆ ಇತಿಶ್ರೀ ಹಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದಿಷ್ಟು ಖುಷಿ ಕೊಟ್ಟಿದೆ. ಆದರೆ ಆ ಖುಷಿಯಲ್ಲೂ ಏನಾದರೂ ಆತಂಕ ಇದೆಯಾ ಅನ್ನೋ ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ, ಅವಲೋಕನ ಮಾಡ್ಕೊಳ್ಬೇಕಾದಂಥ ಒಂದು ಸಮಯ ಬಂದೋದಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು TV5 ಸ್ಪೆಷಲ್ ಪ್ರೋಗ್ರಾಮ್ ಕಾವೇರಿ ನಮ್ಮದು. ನಾನು ನಿಮ್ಮ ರಾಘವ ಸೂರ್ಯ. ಹೆಡ್ಲೈನ್ಸ್. ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 4 ಗಂಟೆ 10 ನಿಮಿಷಗಳ ಕಾಲ ನಿರಂತರ ಆಯವ್ಯಯ ಮಂಡನೆ, ವಿಶ್ರಾಂತಿ ಪಡೆಯದೆ 163 ಪುಟ ಓದಿದ. 30 ಲಕ್ಷ ಕುಟುಂಬಗಳಿಗೆ ಸಿಎಂ ಅನಿಲ ಭಾಗ್ಯ. ಕೃಷಿ ಶಿಕ್ಷಣ ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ಅನುದಾನ. ಪರಿಶಿಷ್ಟ ಜಾತಿ ತಳ ಸಮುದಾಯಗಳ ಅಭಿವೃದ್ಧಿಗೆ ಭರಪೂರ ಕೊಡುಗೆ. ಸುಪ್ರೀಂನಲ್ಲಿ ಕಾವೇರಿ ಹೋರಾಟಕ್ಕೆ ಜಯ. ಮಂಡ್ಯ ಮೈಸೂರು ಸೇರಿದಂತೆ ಹಲವೆಡೆ ವಿಜಯೋತ್ಸವ. ರಾಜ್ಯಕ್ಕೆ ಸಿಕ್ಕ ನ್ಯಾಯಕ್ಕೆ ತಮಿಳುನಾಡಿನಲ್ಲಿ ಆಕ್ರೋಶ. ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣ. ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ. ಚಿಕಿತ್ಸೆ ಫಲಕಾರಿಯಾಗದೆ ಹಜರತ್. ಇಂಡೋ ಆಫ್ರಿಕಾ ಅಂತಿಮ ಏಕದಿನ ಫೈಟ್. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ವಿರಾಟ್. ಭುವನೇಶ್ವರ್ ಬದಲು ಶಾರ್ದೂಲ್ ಠಾಕೂರ್ಗೆ ಅವಕಾಶ. ಓಕೆ, ಕಾವೇರಿ ನಮ್ಮದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಪಾಲಿಗೆ ಇವತ್ತು ಶುಕ್ರವಾರ ಶುಭವೋ ಅಶುಭವೋ ಅನ್ನುವ ಒಂದು ಅವಲೋಕನ ಮಾಡಿಕೊಳ್ಬೇಕಾದಂಥ ಒಂದು ಸಂದರ್ಭ. ಆದರೆ ಬಹುತೇಕ ಎಲ್ಲರ ಒಂದು ರಿಯಾಕ್ಷನ್ಸ್ನ ಕೇಳಿದರೆ ಇದು ಶುಭ ಶುಕ್ರವಾರ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ಕಾವೇರಿ ವಿಚಾರವಾಗಿ. ಕೊನೆಗೂ ಕರುನಾಡಿನ ಕಾವೇರಮ್ಮನ ಮಕ್ಕಳ ಕೂಗು ನ್ಯಾಯದೇವತೆಗೆ ಸ್ವಲ್ಪ ಕೇಳಿಸಿದೆ ಕಣ್ರಿ ಅನ್ನುವಷ್ಟರ ಮಟ್ಟಿಗೆ ಒಂದು ತೀರ್ಪು ನಮಗೆ ಸಿಕ್ಕಿದೆ. ಅದರ ಪ್ರತಿಫಲವೇ ಇವತ್ತು ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪು. ಹಾಗಾದರೆ ಆ ತೀರ್ಪಿನಲ್ಲಿ ಏನಿದೆ ಸದ್ಯಕ್ಕೆ? ಈ ತೀರ್ಪೇ ನಮಗೆ ಖುಷಿ ಸಂಭ್ರಮಿಸಿ ಬಿಡಬಹುದಾ, ಅಥವಾ ಇನ್ನೂ ಏನಾದರೂ ಅವಲೋಕನ ಮಾಡಿಕೊಳ್ಬೋದಾ? ಇನ್ನೇನು ಯಾವುದೇ ಸಮಸ್ಯೆ ಬರಲ್ವಾ ಈ ನಿಟ್ಟಿನಲ್ಲಿ ಕಾವೇರಿ ವಿಚಾರವಾಗಿ? ನೋಡೋಣ ಈಗ ಆ ಕುರಿತಂಥ ಒಂದು ವರದಿ ನೋಡ್ಕೊಂಬರೋಣ. ನಂತರ ನನ್ನ ಜೊತೆ ಅಡ್ವೊಕೇಟ್ ಇದ್ದಾರೆ, ಸುಪ್ರೀಂ ಕೋರ್ಟ್ ವಕೀಲರು, ಅವ್ರ ಜೊತೆ ಮಾತನಾಡೋಣ. ಹಬಲುಕ್ ಕಾನೂನು ಸಮರದಲ್ಲಿ ರಾಜ್ಯಕ್ಕೆ ಗೆಲುವು. ತಮಿಳುನಾಡಿಗೆ ಕಡಿತವಾಯಿತು ಕಾವೇರಿ ಹರಿವು. ಹೌದು, ಕಾವೇರಿ ಕಾನೂನು ಸಮರದಲ್ಲಿ ಕರ್ನಾಟಕಕ್ಕೆ ಮೊದಲ ಜಯ ಲಭಿಸಿದೆ. ಸುಪ್ರೀಂ ಕೋರ್ಟ್ ಪ್ರಕಟಿಸಿರುವ ಅಂತಿಮ ತೀರ್ಪಿನಿಂದ ಕರ್ನಾಟಕ ಒಂದು ಮಟ್ಟಿಗೆ ನಿರಾಳಗೊಂಡಿದೆ. ಕಾವೇರಿ ಕಣಿವೆಯಲ್ಲಿ ವಾರ್ಷಿಕ ಲಭ್ಯವಿರುವ ಒಟ್ಟು 740 ಟಿಎಂಸಿ ಅಡಿ ನೀರಿನಲ್ಲಿ ಕರ್ನಾಟಕಕ್ಕೆ 870 ಟಿಎಂಸಿ ಅಡಿ ನೀರನ್ನ ಹಂಚಿಕೆ ಮಾಡಿದ್ದ ನ್ಯಾಯಮಂಡಳಿ ಪ್ರತಿ ವರ್ಷ 192 ಟಿಎಂಸಿ ಅಡಿ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಸೂಚಿಸಿತ್ತು. ಈ ಪ್ರಮಾಣವನ್ನ ಇಳಿಸುವಂತೆ ಕರ್ನಾಟಕ ಬೇಡಿಕೆ ಸಲ್ಲಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಯಾವುದೇ ರಾಜ್ಯಗಳಿಗೆ ಅನ್ಯಾಯವಾಗದಂತೆ ಸಮಾನ ತೀರ್ಪು ನೀಡಿದೆ. ಕರ್ನಾಟಕಕ್ಕೆ ಶುಭ ಶುಕ್ರವಾರ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಕರ್ನಾಟಕಕ್ಕೆ 14.75 ಟಿಎಂಸಿ ಹೆಚ್ಚುವರಿ ನೀರು ಹಂಚಿಕೆ ಮಾಡಿದೆ. ಜೊತೆಗೆ ಬೆಂಗಳೂರಿಗೆ ಹೆಚ್ಚುವರಿಯಾಗಿ 4.75 ಟಿಎಂಸಿ ನೀರು ಕುಡಿಯುವುದಕ್ಕೆ ಬಳಸುವಂತೆ ತಿಳಿಸಿದೆ. ಪ್ರತಿ ವರ್ಷ ತಮಿಳುನಾಡು ಕರ್ನಾಟಕ ನೀಡಬೇಕಿದ್ದ ನೀರಿನ ಪ್ರಮಾಣದಲ್ಲೂ ಸುಪ್ರೀಂ ಕೋರ್ಟ್ ಇಳಿಕೆ ಮಾಡಿದೆ. ತಮಿಳುನಾಡಿಗೆ 14.5 ಟಿಎಂಸಿ ನೀರು ಕಡಿತಗೊಳಿಸಿದ್ದು 192 ಟಿಎಂಸಿ ಬದಲಾಗಿ 177.25 ಟಿಎಂಸಿ ನೀರು ಹರಿಸುವಂತೆ ಆದೇಶಿಸಿದೆ. ಮುಂದಿನ 15 ವರ್ಷಗಳ ಕಾಲ ಈ ತೀರ್ಪು ಅನ್ವಯಿಸಲಿದೆ ಎಂದು ತಿಳಿಸಿದೆ. ಇನ್ನು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಯನ್ನ ಕೇಂದ್ರಕ್ಕೆ ಒಪ್ಪಿಸಿದೆ. ಇವತ್ತು 270 ಟಿಎಂಸಿ ಇದ್ದದ್ದು ಇವತ್ತು ಹೆಚ್ಚಾಗಿ ಇವತ್ತು 284.75 ಟಿಎಂಸಿ ಆಗಿದೆ. ಸೊ ಕಾನ್ಸಿಕ್ವೆಂಟ್ಲಿ ಅದರ ಒಂದು ಕಾನ್ಸಿಕ್ವೆನ್ಸ್ ಆಗಿ ಇವತ್ತು ನಾವು ತಮಿಳ್ನಾಡಿಗೆ ಅದೆಷ್ಟು ಬಿಡಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಬಿಡಬೇಕಾಗಿರೋದು 177.25 ಟಿಎಂಸಿ. 192 ಇದ್ದದ್ದು ಇವತ್ತು ಕಮ್ಮಿ ಆಗಿ ಇವತ್ತು 177.25 ಟಿಎಂಸಿ ಬಿಡುವಂತ ಒಂದು ಸನ್ನಿವೇಶ ಬಂದಿದೆ. ಮತ್ತೆ ಮೂರನೇದಾಗಿ ನಮ್ಮ ಯಾವ ಡ್ರಿಂಕಿಂಗ್ ವಾಟರ್ ಅವಶ್ಯಕತೆ ಇತ್ತು ಬೆಂಗಳೂರು ಸಿಟಿಗೆ,
ಅದನ್ನ ಸಂಪೂರ್ಣವಾಗಿ ಕೋರ್ಟ್ ಅದನ್ನ ಪರಿಗಣಿಸಿ ಇವತ್ತು 4.75 ಟಿಎಂಸಿ ಅದಕ್ಕೋಸ್ಕರ ಇಟ್ಟಿದ್ದಾರೆ. ಇನ್ನು ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನ ರಾಜ್ಯದ ಜನಪ್ರತಿನಿಧಿಗಳು ಸ್ವಾಗತಿಸಿದ್ದಾರೆ. ಆದರೆ ಬಿಜೆಪಿ ಮುಖಂಡರು ಇದೊಂದು ಸಮಾಧಾನಕರ ತೀರ್ಪೆಂದು ಬಣ್ಣಿಸಿದ್ದಾರೆ. 72 ಬಿಡಬೇಕಾಗಿತ್ತು ಮೊದಲು, ಈಗ 178 ಅಂತಂದ್ರೆ 172 ಅಂದ್ರೆ 20 ಟಿಎಂಸಿ ಕಡಿಮೆ ನಮಗೆ ಬಿಡಬೇಕಾದ್ರಲ್ಲಿ ಕಡಿಮೆ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಉಳಿತಾಯ 20 ಟಿಎಂಸಿ ನೀರು ಉಳಿತಾಯ ಆಗುತ್ತೆ. ಇನ್ನು ಡೀಟೇಲ್ಸ್ ಆಗಿ ಆಮೇಲೆ ಹೇಳ್ತೀನಿ. ಇವತ್ತೇನು ತೀರ್ಪು ಬಂದಿದೆ ಅದು ಸ್ವಲ್ಪ ಮಟ್ಟಿಗೆ ಕರ್ನಾಟಕಕ್ಕೆ ಖುಷಿ ತಂದಿದೆ, ವಿಶೇಷವಾಗಿ ರೈತರಿಗೆ. ಕರ್ನಾಟಕದ ದಕ್ಷಿಣ ಭಾಗದ ರೈತರೇನಿದ್ದಾರೆ, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಈ ಭಾಗದ ರೈತರೇನಿದ್ದಾರೆ, ಇವರಿಗೆ ಖುಷಿ ತಂದಿದೆ. ಅಂತಿಮ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯದ ಪಾಲನ್ನ ಹೆಚ್ಚಿಸಿರುವುದು ಕಾವೇರಿ ಭಾಗದಲ್ಲಿ ಹರ್ಷ ಮೂಡಿಸಿದೆ. 7.4 ಟಿಎಂಸಿನ ನೀರು ಜಾಸ್ತಿ ಮಾಡಿದ್ದಾರೆ, ಆದ್ದರಿಂದ ನಾವು ನೀರಾವರಿ ಪ್ರದೇಶ ಜಾಸ್ತಿ ಮಾಡ್ಕೋಬಹುದು, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಡೀಟೇಲ್ ನನಗೆ ಗೊತ್ತಿಲ್ಲ, ನಾಳೆ ಪೇಪರ್ನೆಲ್ಲ ಓದ್ಕೊಂಡು ಇನ್ನು ಆಳವಾಗಿ ಯೋಚನೆ ಮಾಡಿ. ನಮ್ದೊಂದು ಕಂಪ್ನಿ ಇದೆ ಕಾವೇರಿ ಹಿತ ರಕ್ಷಣಾ ಸಂಸ್ಥೆ, ನಾಳೆ ಆ ಮೀಟಿಂಗ್ನ ಕರಿತೀವಿ, ನಮ್ಮ ಲಾಯರ್ನು ಕನ್ಸಲ್ಟ್ ಮಾಡ್ಕೊಂಡು ಇದಕ್ಕೆ ಇನ್ನೇನಾದರೂ ಇನ್ನು ಸ್ವಲ್ಪ ನೀರಿಗೆ ಅವಕಾಶ ಇದ್ರೆ ಅದು ರಿವಿಷನ್ ಪೊಸಿಷನ್ ಆಗೋಕ್ಕೆ ಅವಕಾಶ ಇದೆ ನಮಗೆ. ಒಟ್ಟಿನಲ್ಲಿ ನಾನಾ ಕುತೂಹಲ ಆತಂಕಗಳಿಗೆ ಕಾರಣವಾಗಿದ್ದ ತೀರ್ಪು ಕರ್ನಾಟಕದ ಪಾಲಿಗೆ ಖುಷಿ ತಂದಿದೆ, ಜೊತೆಗೆ ಮಹದಾಯಿ ವಿವಾದಕ್ಕೂ ಪುಷ್ಟಿ ನೀಡಿದಂತಾಗಿದೆ. ನ್ಯೂಸ್ ಡೆಸ್ಕ್ TV5. ಓಕೆ ವೀಕ್ಷಕರೇ, ತಾವು ಕೂಡ ಗಮನಿಸ್ತಾ ಇದ್ದೀರಿ, ಏನಪ್ಪ ಇದು, ಯಾವಾಗಲೂ ಸುಪ್ರೀಂ ಕೋರ್ಟ್ನ ತೀರ್ಪು ಕರ್ನಾಟಕದ ಪರವಾಗಿ ಬಂದಿದ್ದೇ ಇಲ್ಲ, ಆದರೂ ಸಂಪೂರ್ಣವಾಗಿ ನಮಗೆ ಇಷ್ಟದ ಹಾಗೆ ತೀರ್ಪನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾದರೆ ಬಂದಿರುವಂಥ ತೀರ್ಪನ್ನು ನಾವೀಗ ಗಮನಿಸಿದ್ದೀವಿ, ಈ ತೀರ್ಪು ಎಷ್ಟು ಸಹಾಯಕ ಆಗುತ್ತೆ, ಎಷ್ಟು ಲಾಭ ನಷ್ಟದ ಲೆಕ್ಕಾಚಾರ ಇದ್ದೇ ಇರುತ್ತೆ, ಆ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಗೆಸ್ಟ್ KV ಧನಂಜಯ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ವೆಲ್ಕಮ್ ಟು ದಿ ಶೋ. ನಮಸ್ತೆ. ನಿಮ್ಮ ಜೊತೆ ಸಾಕಷ್ಟು ಮಾತನಾಡಲಿಕ್ಕಿದ್ದೀನಿ, ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಾಜ್ಯದ ನಾಯಕರುಗಳ ಸಂಸದರ ಮಾತನ್ನು ಕೇಳ್ಕೊಂಬೋಣ, ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತೇಳಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಆಗಿರ್ಬೋದು, ಹಾಗೆಯೇ ಜಲಸಂಪನ್ಮೂಲ ಸಚಿವ MB ಪಾಟೀಲ್ ಮತ್ತು ಸಂಸದ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಬಗ್ಗೆ ಯಾವ ರೀತಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಬೋಣ. PAL ಬಗ್ಗೆ ಇವತ್ತು ತೀರ್ಪೇನು ಬಂದಿದೆ, ತೀರ್ಪಿನ ಸಂಪೂರ್ಣ ಟೆಕ್ಸ್ಟನ್ನು ಪಡೆದ ನಂತರ ನಮಗೆ ನಿಜಕ್ಕೂ ನ್ಯಾಯ ದೊರಕಿದೆಯೋ ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಆದರೆ ಆ ತೀರ್ಪಿನ ಪ್ರಾಥಮಿಕ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿದಾಗ ನಮ್ಮ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗಳನ್ನು ಈ ತೀರ್ಪಿನಲ್ಲಿ ಪಡೀತಕ್ಕಂಥದ್ದರಲ್ಲಿ ಎಲ್ಲೋ ಒಂದು ಕಡೆ ಪುನಃ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆಯೇನೋ ಅಂತಕ್ಕಂಥದ್ದು ನನಗೆ ಅನುಮಾನ ಇದೆ. ಒಂದು ಒಳ್ಳೆ ಆದರೆ ಮುಂದೆ ಸಂಪೂರ್ಣವಾಗಿ ಜಜ್ಮೆಂಟ್ ಇನ್ನು ಯಾರೂ ನೋಡಿಲ್ಲ, ನಾನಂತೂ ನಮಗೂ ಗೊತ್ತಿಲ್ಲ. ನಾನು ಅಲ್ಲಿ ವಕೀಲರೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು, ಅವ್ರ ಜೊತೆಯಲ್ಲಿ ನಾನು ಮಾತಾಡಿದೆ. ಅವರು ಹೇಳಿದ್ರು ಇದು ಸಮಾಧಾನಕಾರಕ್ಕಿದೆ, ಅದರ ಒಳಗಡೆ ಇನ್ನೇನು ಮೇಕೆದಾಟ ಬಗ್ಗೆ ಅಥವಾ ಈ ಸಂಕಟ ಸಮಯದಲ್ಲಿ ನೀರನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡೋಕ್ಕೆ ಇದಕ್ಕೆ ಕಮಿಟಿ ಮಾಡ್ತಕ್ಕಂಥ ಇಂಥವು ಏನೇನು ವಿಷಯಗಳಿದ್ದರೆ ಅದನ್ನು ಯಾವ ರೀತಿಯಾಗಿ ಆಡಳಿತಾತ್ಮಕವಾಗಿ ಬಿಡಿಸ್ಕೊಳ್ಬೇಕು ಅನ್ನೋದು ಆಶಿಸೋಣ. ಕರ್ನಾಟಕ ರಾಜ್ಯಕ್ಕೆ ನಾವೇನು ಅಲ್ಲಿ ಪ್ಲೀಡ್ ಮಾಡಿದ್ದೀವಿ, ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಆಗಿದೆ. ನಮಗೆ ಒಂದು 47 TMC ನಮಗೆ ಜಾಸ್ತಿ ಸಿಗಬೇಕು, ಅವರಲ್ಲಿ ಕಡಿತ ಆಗಬೇಕು ಅಂದ್ರೆ ಬೆಳಗುಂದಲಲ್ಲಿ ಕಡಿತ ಆಗಬೇಕು ಅಂತೇಳಿ ಕೇಳಿದ್ದೀವಿ. ಆಮೇಲೆ ಗ್ರೌಂಡ್ ವಾಟರ್ನ ಕನ್ಸಿಡರ್ ಮಾಡಬೇಕು ಟ್ರಿಬ್ಯುನಲ್ನಲ್ಲಿ ಹೇಳಿದಂಥದ್ದು. ಆಮೇಲೆ 2/3 ಬೆಂಗಳೂರಿಗೆ ನೀರು ಕೊಡಬೇಕಾಗಿದ್ದು ಮತ್ತು 1892 ಮತ್ತು 1894 ಏನು ಫ್ಯೂಡಲ್ ಅಗ್ರಿಮೆಂಟ್ಸ್ ಇತ್ತು ಬಿಫೋರ್ ಇಂಡಿಪೆಂಡೆನ್ಸ್, ಅವೆಲ್ಲ ಹೋಗಬೇಕು ಅಂತ ಹೇಳಿದ ಮಾತನ್ನು ಹೇಳಿದ್ವಿ. ಡಿಸ್ಟ್ರೆಸ್ ಫಾರ್ಮುಲಾ ಇದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ ಎಲ್ಲ. ಓಕೆ ವೀಕ್ಷಕರೇ, ಇಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಕರ್ನಾಟಕಕ್ಕೆ ಕೊಂಚ ಖುಷಿ ತರಬಹುದು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಆ ಖುಷಿಯ ನಡುವೆಯೂ ಏನಾದರೂ ಆತಂಕಗಳಿದ್ದರೆ ಏನು ಆತಂಕ ಇರ್ಬೋದು? ಹಾಗಾದರೆ ಒಟ್ಟಾರೆ ಕರ್ನಾಟಕಕ್ಕೆ ಲಾಭ ಏನು, ನಷ್ಟ ಏನು,
ಹಾಗೆಯೇ ಈ ಲಾಭದ ನಡುವೆ ಇರುವಂಥ ಆತಂಕ ಏನು, ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರು, ಈಗಾಗಲೇ ತೀರ್ಪಿನ ಪ್ರಕಾರ ಕರ್ನಾಟಕಕ್ಕೆ ಲಾಭ ಏನು ಅನ್ನೋದನ್ನು ನೋಡಿದರೆ ಹೆಚ್ಚುವರಿ 14.5 TMC ನೀರು ನಮಗೆ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿಗೆ ಹೆಚ್ಚುವರಿ ಕುಡಿಯುವ ನೀರು ಅಂದರೆ 4.75 TMC ನೀರು ಸಿಗ್ತಾ ಇದೆ. ಹಾಗಾದರೆ ಬೆಂಗಳೂರು ಎಷ್ಟು ಖರ್ಚು ಮಾಡ್ತಾ ಇದೆ, ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ನೀರನ್ನು, ಇದು ಎಷ್ಟು ಲಾಭ ಆಗ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ. ಹಾಗಾದರೆ ನೀರಾವರಿ ಪ್ರದೇಶ ಹೆಚ್ಚಳಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿದ ಹಾಗೆ ಆಗಿದೆ. ಇನ್ನು ಕಾವೇರಿ ನಿರ್ವಹಣಾ ಮಂಡಳಿ ಸದ್ಯಕ್ಕೆ ಇಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇದು ಕರ್ನಾಟಕಕ್ಕೆ ಲಾಭದ ವಿಚಾರದಲ್ಲಿ ಈ ಅಂಶ ಕೂಡ ಒಂದಂತ ಪರಿಗಣಿಸಲ್ಪಡುತ್ತೆ. ಇನ್ನು ತಮಿಳುನಾಡಿನ ಅಂತರ್ಜಲ ನೀರು ಕೂಡ ಕಾವೇರಿ ನೀರು ಅಂತ ಪರಿಗಣನೆಗೆ ತೀರ್ಪನ್ನು ಕೊಟ್ಟಿದೆ. ಹೀಗಾಗಿ ಅಷ್ಟು ಕರ್ನಾಟಕಕ್ಕೆ ಇದು ತೊಂದರೆ ಆಗಲ್ಲ, ಅಂದರೆ ಇದು ಕೂಡ ಲಾಭ ಅಂತ ಪರಿಗಣಿಸಬಹುದು. ಇನ್ನು 192 TMC ಬದಲಾಗಿ 172.25 TMC ನೀರನ್ನು ತಮಿಳ್ನಾಡಿಗೆ ಬಿಡಬಹುದು. ಅಂದರೆ ಎಷ್ಟಾಯಿತು, 192 - 172.25 TMC ಮೈನಸ್ ಮಾಡಿದರೆ ಉಳಿದಂಥ ನೀರು ನಮಗೆ ಲಾಭ 192 TMC ಕೊಡಬೇಕಾಗಿತ್ತು ಮುಂಚಿನ ಒಂದು ತೀರ್ಪಿನ ಪ್ರಕಾರ. ಆದರೆ ಈಗ ಬಂದಿರುವಂಥ ತೀರ್ಪನ್ನು ನೋಡಿದಾಗ ಒಂದು ನಾವು ಖುಷಿ ಪಡಬಹುದು ಅನ್ನೋದನ್ನು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಖುಷಿ ನಡುವೆ ಏನಪ್ಪ ಆತಂಕ ಅನ್ನೋದನ್ನು ನಾವು ಗಮನಿಸಿದರೆ, ತಮಿಳ್ನಾಡಿಗೆ 134 TMC ನೀರನ್ನು ಮಳೆಗಾಲದಲ್ಲೇ ಬಿಡಬೇಕು, ಇನ್ನು ಜೂನ್ನಿಂದ ಸೆಪ್ಟೆಂಬರ್ ವೇಳೆಯಲ್ಲೇ ನೀರು ಬಿಡಬೇಕು, ಸಂಕಷ್ಟ ಸೂತ್ರದ ಬಗ್ಗೆ ಇನ್ನೂ ಒಂದಿಷ್ಟು ಕ್ಲಾರಿಟಿ ಬೇಕಾಗತ್ತೆ, ಆ ಒಂದು ಸ್ಪಷ್ಟತೆ ಇನ್ನಷ್ಟು ಸಿಗಬೇಕಾಗಿದೆ, ಮಳೆ ಏನಾದರೂ ಕಡಿಮೆ ಆದರೆ ಕರ್ನಾಟಕಕ್ಕೆ ಖಂಡಿತ ಇದು ಲಾಭ ಆಗಲ್ಲ, ಹಾಗಾದರೆ ನಾವು ಒಂದು ಅಂದಾಜಿನ ಮೇಲೆ ಮಳೆ ಜಾಸ್ತಿ ಬರುತ್ತಪ್ಪ ಅಂತ ಅಂದ್ಕೊಳ್ಬೇಕಾಗಿದೆ ಅಷ್ಟೇ. ಹೀಗಾಗಿ ಮಳೆ ಏನಾದರೂ ಕಡಿಮೆ ಆದರೆ ಮತ್ತೆ ಅದು ಕರ್ನಾಟಕಕ್ಕೆ ಸಂಕಷ್ಟ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಹೇಳಿರುವಷ್ಟು ನೀರನ್ನು ಕೂಡ ಬಿಡಲಿಕ್ಕೆ ಕಷ್ಟ ಆಗುತ್ತೆ, ಎಲ್ಲಿಂದ ಸ್ವಾಮಿ ನೀರನ್ನ ತರೋಣ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇನ್ನು ಮತ್ತೆ ನ್ಯಾಯಾಂಗ ನಿಂದನೆಯೇ ಎದುರಿಸಬೇಕಾದಂಥ ಒಂದು ಭೀತಿ, ಇದು ಟೆಕ್ನಿಕಲ್ ಆಸ್ಪೆಕ್ಟ್ ಆಯಿತು. ಅಂದರೆ ಕಾನೂನಾತ್ಮಕವಾಗಿ ನೋಡಿದಾಗ ಇದು ಖುಷಿ ನಡುವೆಯೂ ಕೂಡ ಆತಂಕವನ್ನು ಎದುರಿಸಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಇದನ್ನು ನಾವು ನೋಡಿದಾಗ ಇಲ್ಲಿ ಕರ್ನಾಟಕದ ಲಾಭ ಅಂತ ಹಿರಿಹಿರಿ ಹಿಗ್ಗೋಂಗೂ ಇಲ್ಲ, ಓಕೆ ಸಮ್ಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋಷ್ಟು ಮಟ್ಟಿಗೆ ಬಂದಿದ್ದೀವಿ. ಹೀಗಾಗಿ ಈ ಒಂದು ಖುಷಿ ನಡುವೆಯೂ ಆತಂಕ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಮತ್ತೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ದಯವಿಟ್ಟು ಗಮನ ಹಾಕಿ, ತಮಿಳ್ನಾಡಿಗೆ 134 TMC ನೀರನ್ನು ಮಳೆಗಾಲದಲ್ಲೇ ಬಿಡಬೇಕು, ಅದು ಅವರ ಡಿಮ್ಯಾಂಡ್ ಆಗಿದೆ. ಅದನ್ನು ಈಗಾಗಲೇ ಅವರು ವಾದವನ್ನು ಮಂಡಿಸಿದ್ದಾರೆ, ಜೂನ್ನಿಂದ ಸೆಪ್ಟೆಂಬರ್ ವೇಳೆಯಲ್ಲೇ ನೀರನ್ನು ಬಿಡಬೇಕಾಗಿದೆ, ಸಂಕಷ್ಟ ಸೂತ್ರದ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ನಮಗೆ ಬೇಕಾದಂಥ ಒಂದು ಅವಶ್ಯಕತೆ ಇದೆ, ಮಳೆ ಏನಾದರೂ ಕಡಿಮೆ ಬಂದರೆ ಖಂಡಿತವಾಗಲೂ ಕರ್ನಾಟಕಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಒಂದು ವೇಳೆ ಈ ವಿಚಾರಗಳನ್ನು ನಾವು ಫಾಲೋ ಮಾಡದೆ ಹೋದರೆ ಇಲ್ಲಿ ನಾವು ಮತ್ತೆ ನ್ಯಾಯಾಂಗ ನಿಂದನೆ ಭೀತಿಯನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಇದು ಖುಷಿಯ ನಡುವೆಯೂ ಇರುವಂಥ ಒಂದು ಆತಂಕದ ವಿಚಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಎಸ್ ವೀಕ್ಷಕರೇ, ಈಗ ನಾವು ನೋಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಯಾವ ರೀತಿ ಲಾಭ ಅಂತ ನೋಡಿದ್ವಿ, ಖುಷಿ ವಿಚಾರ ಅಂತ ಅಂದ್ಕೊಂಡ್ವಿ, ಹಾಗೆಯೇ ಒಂದು ಸಣ್ಣದಾಗಿ ನೋವಿನ ವಿಚಾರ ಏನು ಅಂತ ಹೇಳಿದರೆ, ಮಳೆಗಾಲದಲ್ಲಿ ನಾವು ತಮಿಳುನಾಡಿಗೆ ಬಿಡಬೇಕಾದಂಥ ಒಂದು ನೀರನ್ನು ನೋಡಿದರೆ, ಅಂದರೆ ಇಲ್ಲಿ ಮಳೆ ಹೇರಳವಾಗಿ ಬಂದು ನಮ್ಮಲ್ಲಿ ನೀರು ಅಬಂಡೆಂಟ್ ಆಗಿದ್ದರೆ ಮಾತ್ರ ಓಕೆ ನಾವು ಸ್ವಲ್ಪ ಸಂಕಷ್ಟದಿಂದ ಪಾರಾಗ್ಬೋದು. ಒಂದು ವೇಳೆ ನಮಗೆ ಸರಿಯಾದಂಥ ಮಳೆ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೆ ನಾವು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಓಕೆ ಫೈನ್, ಇದು ಕರ್ನಾಟಕದ್ದಾಯಿತು, ಹಾಗಾದರೆ ತಮಿಳ್ನಾಡು ಏನು ಹೇಳತ್ರಿ ಅದನ್ನು ಕೂಡ ನೋಡೋಣ. ಈಗ ಬಂದಿರುವಂಥ ತೀರ್ಪಿನ ಪ್ರಕಾರ ತಮಿಳ್ನಾಡು ಹೇಳೋದಂತ ಹೇಳಿದ್ರೆ ಬೆಂಗಳೂರಿಗೆ ನೀರನ್ನ ಕೊಡಲೇಬಾರದು ಅಂತ ಹೇಳುತ್ತೆ. ಬೆಂಗಳೂರಿನ ನೀರಿನ ಅಗತ್ಯಕ್ಕೆ ಅಂತರ್ಜಲ ಬಳಸಿ, ನಾವು ಯಾಕೆ ನೀರು ಕೊಡಬೇಕು ಅಂದರೆ ಕಾವೇರಿ ನೀರನ್ನ ಬಳಸಬಾರದು ಅನ್ನೋದು ತಮಿಳ್ನಾಡಿನ ವಾದ. ಇನ್ನು ಬ್ರಿಟಿಷ್ ಕಾಲದ ಒಪ್ಪಂದದ ಅನ್ವಯವೇ ನೀರಿನ ಹಂಚಿಕೆ ಆಗಬೇಕು, ಕರ್ನಾಟಕದ ಒಣ ಬೇಸಾಯಕ್ಕೆ ಆದ್ಯತೆ ನೀಡಲಿ, ಭತ್ತ ಕಬ್ಬು ಬೆಳೆಗೆ ಅಲ್ಲಿನ ಭೂಮಿ ಯೋಗ್ಯವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ತಮಿಳ್ನಾಡಿನ ವಾದ, ಅಂದರೆ ಅವರ ಅಭಿಪ್ರಾಯದಲ್ಲಿ ತಮಿಳ್ನಾಡಿನ ಸಾಂಬಾ ಮತ್ತು ಕುರ್ವೈ ಬೆಳೆಗೂ ಕರ್ನಾಟಕ ನೀರನ್ನು ಹರಿಸಬೇಕು, ಟ್ರಿಬ್ಯುನಲ್ ಆದೇಶದಂತೆ ತಕ್ಷಣವೇ ನಿರ್ವಹಣಾ ಮಂಡಳಿ ರಚನೆ ಆಗಬೇಕು ಅಂತ ತಮಿಳ್ನಾಡು ಹೇಳ್ತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಪ್ರಕಾರ ಅಥವಾ ತೀರ್ಪಿನ ಪ್ರಕಾರ ಈಗಾಗಲೇ ಸದ್ಯಕ್ಕೆ ತಮಿಳ್ನಾಡಿನ ಅಂತರ್ಜಲ ನೀರು ಕೂಡ ಕಾವೇರಿ ನೀರಂತ ಪರಿಗಣನೆ ಮಾಡಬೇಕು ಅಂತ ಹೇಳಿದೆ. ಮತ್ತು 192 ಬದಲಾಗಿ 172.75 TMC ನೀರನ್ನು ತಮಿಳ್ನಾಡಿಗೆ ಬಿಡಬೇಕು ಅಂತ ಹೇಳಿದೆ.
ಹೀಗಾಗಿ ಇಲ್ಲಿ ಆಮೇಲೆ ಕಾವೇರಿ ನಿರ್ವಹಣಾ ಮಂಡಳಿ ಸದ್ಯಕ್ಕಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದು ಕರ್ನಾಟಕಕ್ಕೆ ಸ್ವಲ್ಪ ಖುಷಿ ವಿಚಾರ ತರ್ಬೋದು ಅಂತ ಅನಿಸಿದೆ. ಆದರೆ ತಮಿಳುನಾಡಿನ ವಾದ ಇನ್ನೂ ಅದು ಒಂದು ರೀತಿಯಲ್ಲಿ ಕರ್ನಾಟಕದ ಒಂದು ವಾಸ್ತವ ಚಿತ್ರಣವನ್ನು ನೋಡಿದರೆ ನಮಗೆ ಯಾವಾಗಲೂ ಅದು ಮೊಂಡುವಾದ ಅಂತ ಅನಿಸಿಯೇ ಅನಿಸುತ್ತೆ. ಆದರೆ ಅದನ್ನು ಎಲ್ಲೋ ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಹಿಂದೆ ಬಿದ್ದಿದ್ದೀವಾ ಅಥವಾ ಏನಾಗ್ತಿದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ತಕರಾರುಗಳ ಮೇಲೆ ತಕರಾರುಗಳು ನಡೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಕಾವೇರಿಯ ವಿವಾದ ನಿನ್ನೆ ಮೊನ್ನೆದಲ್ಲ, ಈಗ ಶತಮಾನದಿಂದ ನಡೀತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ನದಿ ವಿಚಾರಕ್ಕೆ ಅಂತ ಬಂದಾಗ ಕಾವೇರಿಯ ಒಂದು ಇಶ್ಯೂ ಏನಿದೆ ಅದು ದೊಡ್ಡದಾಗಿ ಒಂದು ಭಾವನಾತ್ಮಕ ಸಂಬಂಧ, ಭಾವನಾತ್ಮಕ ಕೊಂಡಿ ಅಂತೆ ಪರಿಣಮಿಸಿದೆ. ಇದು ಕರ್ನಾಟಕದ ಪಾಲಿಗೆ ಬಂದಿರುವಂಥ ಇವತ್ತಿನ ಒಂದು ಶುಕ್ರವಾರ. ಓಕೆ ರೀ, ಇಷ್ಟಾದರೂ ಆಗಿದೆಯಲ್ಲ, ಅದು ಖುಷಿ ಪಡೋಣ ಅನ್ನೋ ನಿಟ್ಟಿನಲ್ಲಿ ಶುಭ ಶುಕ್ರವಾರ ಅಂತ ಹೇಳ್ಬೋದಾಗಿದೆ. ಆದರೂ ಮುಂದೆ ಇದು ಯಾವ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಇನ್ನೂ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಯಾವಾಗೆಲ್ಲ ಏನೇನಾಗಬಹುದು ಅನ್ನೋ ಒಂದು ಆತಂಕ ಕೂಡ ಕಾಡದೇ ಇರೋದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಮತ್ತು ನೋಡೋಣ ಅದನ್ನು, ನಮ್ಮ ಚರ್ಚೆಯಲ್ಲಿ ನಾವು ಅದರ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳೋಣ. ಓಕೆ ವೀಕ್ಷಕರೇ, ಕಾವೇರಿ ನಮ್ಮದು ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಅದಕ್ಕೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅಂತ ಹೇಳ್ತಾ ಇದ್ವಿ. ಈಗಾಗಲೇ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಕೆ ವಿ ಧನಂಜಯ, ಜೊತೆಗೆ ನಮ್ಮ ನ್ಯೂಸ್ ಅವರ್ನ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಮಹದೇವ್ ಪ್ರಕಾಶ್. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇನ್ನು ಮಂಡ್ಯದಿಂದ ಮಾಜಿ ಸಚಿವರಾದಂಥ ಆತ್ಮಾನಂದ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಆತ್ಮಾನಂದ್ ಅವರೇ, TV5 ಇಂದ ರಾಘವ ಸೂರ್ಯ ಮಾತನಾಡ್ತಾ ಇದ್ದೀನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು, ನಿಮ್ಮ ಜೊತೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಚಿಕ್ಕದೊಂದು ಬ್ರೇಕ್. ಕಾವೇರಿ ನಮ್ಮದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತೀರ್ಪು ಯಾವ ರೀತಿಯಾದಂಥ ಮಹತ್ವವನ್ನು ಪಡೆದುಕೊಂಡಿದೆ, ಎಷ್ಟು ಖುಷಿ, ಎಷ್ಟು ಆತಂಕ, ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸ್ಟುಡಿಯೋದಲ್ಲಿರುವಂಥ ಗೆಸ್ಟ್ಗಳ ಜೊತೆ ಕೂಡ ಮಾತನಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಈಗ ಮಂಡ್ಯದಲ್ಲಿ ಜಾಯ್ನ್ ಆಗಿರುವಂಥ ಮಾಜಿ ಸಚಿವರಾದಂಥ ಆತ್ಮಾನಂದ್ ಅವ್ರ ಜೊತೆ ಮಾತನಾಡ್ತೀನಿ. ಆತ್ಮಾನಂದ್ ಅವರೇ, ತಮ್ಮ ಮೊದಲ ಪ್ರತಿಕ್ರಿಯೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತಿನ ತೀರ್ಪು ನಾಲ್ಕಾರು ಅಂಶಗಳಿಂದ ಸಮಾಧಾನ ಪಟ್ಕೊಳ್ಳಬಹುದಾಗಿದ್ದರೂ ಸಹ ಒಂದು ದೂರದೃಷ್ಟಿಯಿಂದ, ದೂರಗಾಮಿ ದೃಷ್ಟಿಯಿಂದ ಕೆಲವು ತೊಡಕುಗಳನ್ನು ಎದುರಿಸ್ಬೇಕಾಗಿ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆಯೇ ಆ ನಾಲ್ಕಾರು ಅಂಶಗಳು ಭಾಳದಿಂದ ಹೋರಾಟದ ಪ್ರತಿಫಲವಾಗಿ ಇವತ್ತು ಕೊಂಚ ಮಟ್ಟಿಗೆ ಮನಸ್ಸಿಗೆ ನಿರಾಳ ತಂದಿರತಕ್ಕಂಥ ಅಂಶಗಳಾಗಿರ್ತಕ್ಕಂಥದ್ದು. ಆದ್ದರಿಂದ ಇಷ್ಟು ದಿವಸಗಳ ಹೋರಾಟಕ್ಕೆ ಕನ್ನಡದ ನೆಲಕ್ಕೆ ಒಂದು ಜಲದ ರಕ್ಷಣೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಇದು ಪ್ರಥಮವಾಗಿ ನಮಗೆ ತಂದಿರತಕ್ಕಂಥ ಕೊಂಚಮಟ್ಟಿನ ನ್ಯಾಯ ಅಂತಕ್ಕಂಥದ್ದನ್ನು ನಾನಾದರೂ ಭಾವಿಸ್ತೇನೆ. ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ ಮಹದೇವ್ ಪ್ರಕಾಶ್ ಅವರೇ. ಕಾವೇರಿಗೂ ಶತಮಾನದ ಒಂದು ನಂಟಿದೆ ವಿವಾದಕ್ಕೆ. ಹೌದು, ವಡ್ಡಾರಾಧನೆ ಕಾಲದಿಂದಲೂ ಇದೆ. ವಡ್ಡಾರಾಧನೆ ಕಾಲದಲ್ಲೇ ಈ ಕಾವೇರಿ ವಿವಾದ ಪ್ರಸ್ತಾಪ ಆಗಿದೆ. 1792ರಲ್ಲಿ ಪ್ರಥಮ ಬಾರಿಗೆ ಚಾಮರಾಜ ಒಡೆಯರವರು ಈ ಜಲಾಶಯವನ್ನು ಕಾವೇರಿ ಕಣಿವೆ ಪ್ರದೇಶದಲ್ಲಿ ಕಟ್ಟಬೇಕು ಅಂದಾಗ ವಿವಾದ ಸೃಷ್ಟಿಯಾಯಿತು. ಮದ್ರಾಸ್ ಪ್ರೆಸಿಡೆನ್ಸಿ ಅಧಿಕಾರದಲ್ಲಿದ್ದುದರಿಂದ, ಅಂದರೆ ಬ್ರಿಟಿಷ್ ಚಕ್ರಾಧಿಪತ್ಯದ ನಿಯಂತ್ರಣದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು. ಮೈಸೂರು ಸಂಸ್ಥಾನ ಬ್ರಿಟಿಷ್ ಚಕ್ರಾಧಿಪತ್ಯದ ಸಾಮಂತರಾಜರಾಗಿತ್ತು. ಹಾಗಾಗಿ ಏನಾಗಿತ್ತು ಅಂತಂದರೆ, ಮದ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ರೂಲ್ಡ್ ಬೈ ಬ್ರಿಟಿಷ್ ಗವರ್ಮೆಂಟ್. ಮೈಸೂರು ಅಂತಂದರೆ ಇದು ಸಾಮಂತ ದೊರೆ, ಅದರಿಂದ ಸಾಮಂತ ದೊರೆಯ ಮೇಲೆ ಸವಾರಿ ಮಾಡೋದು ಸಹಜವಾಗಿತ್ತು. ಅದರಿಂದ ಏನಾಗ್ತಾ ಇತ್ತು ಅಂದರೆ, ಇಲ್ಲಿಯವರೆಗೆ ಬಂದಂತಹ ಪ್ರತಿಯೊಂದು ರೂಲಿಂಗ್ ಏನಿದೆ, ಕಾವೇರಿಗೆ ಸಂಬಂಧಪಟ್ಟಂಗೆ ಬಂದಂತಹ ತೀರ್ಪುಗಳೇನಿದೆ, ಎಲ್ಲವೂ ಕರ್ನಾಟಕಕ್ಕೆ ವಿರುದ್ಧವಾಗೇ ಇತ್ತು. ಒಂದು ರೀತಿ ತೋಳ ಕುರಿಮರಿಯ ನ್ಯಾಯದಲ್ಲೇ ನಡ್ಕೊಳ್ತಾ ಬಂದಿತ್ತು. ಇವತ್ತು ಕೂಡ ಒಂದು ಆತಂಕ ಜಾಸ್ತಿನೇ ಇತ್ತು, ಇಷ್ಟು ತೀರ್ಪು ಬರುತ್ತಾ ಇಲ್ಲ. ಆ ಹಿನ್ನೆಲೆ ಒಳಗೆ ಪ್ರಪ್ರಥಮ ಬಾರಿಗೆ ನಾನು ನಿನ್ನೆ ನ್ಯೂಸ್ ಅವರ್ನಲ್ಲಿ ಹೇಳ್ತಾ ನಮಗೆ ನ್ಯಾಯ ಸಿಗೋದು ಡೌಟ್ ಅಂತ ಅಂದಿದ್ದೆ. ಪ್ರಪ್ರಥಮ ಬಾರಿಗೆ 14 TMCಗೂ ಹೆಚ್ಚು ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರೋದು, ಬೆಂಗಳೂರು ನಗರಕ್ಕೆ 5 TMCಯಷ್ಟು ನೀರು,
ಇವೆಲ್ಲವನ್ನ ಕೊಟ್ಟಿರೋದು. ಮತ್ತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಇದೆಯಲ್ಲ, ನೀರು ನಿರ್ವಹಣಾ ಮಂಡಳಿ ರಚನೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರೋದು ಅಂತ ಹೇಳಿರೋದು, ಮತ್ತೆ ಈ ತೀರ್ಪು ಮುಂದಿನ 15 ವರ್ಷಗಳ ಕಾಲ ಬೈಂಡಿಂಗ್ ಇರುತ್ತೆ ಅಂದಿರೋದು, ಇವೆಲ್ಲವನ್ನೂ ಡೆಫಿನೆಟ್ಲಿ ಇಟ್ ಈಸ್ ಇನ್ ಫೇವರ್ ಆಫ್ ಕರ್ನಾಟಕ ಅಂತ ಆಗಿದೆ. ಆಮೇಲೆ ತಾವು ಹೇಳ್ತಾ ಇದ್ರಿ ನೀರೇ ಇಲ್ಲದಂತಹ ಸಂದರ್ಭದಲ್ಲಿ ನೀರು ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ, ಬಟ್ ನ್ಯಾಚುರಲ್ ಲಾ ಅನ್ನೋದು ಒಂದು ಇದ್ದೇ ಇರುತ್ತೆ. ನ್ಯಾಚುರಲ್ ಲಾ ಅಂತನದು ಏನು ಅಂತಂದರೆ ನೀರೇ ಇರಲ್ಲ ಅಂದಾಗ ಇಷ್ಟು ಟಿ ಎಮ್ ಸಿ ಬಿಡಿ ಅಂತ ಹೇಳೋದಿದೆಯಲ್ಲ, ಅದು ಯಾರೂ ಕೇಳೋದಲ್ಲ. ಅದು ಏನಾದರೂ ರಾಕ್ಷಸ ನಮಗೆ ಅನ್ಯಾಯ ಮಾಡಿಕೊಂಡು ನಮ್ಮ ನೀರನ್ನು ನಾವು ಕಳ್ಕೊಳ್ಬೋದು, ಸಾಧ್ಯವೇ ಇಲ್ಲ. ಒಂದು ಒಂದು ಈ ಒಟ್ಟು ಕಾವೇರಿ ವಿವಾದದಲ್ಲಿ ಇಲ್ಲಿಯವರೆಗೆ ಏನು ಸಂಘರ್ಷ ಆಗಿದೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ, ಈ ಸಂಘರ್ಷಕ್ಕೆ ಅವರು ಅನೇಕ ಸಾರಿ ಗೆದ್ದಿದ್ರು, ನಾವು ಒಂದು ಸಾರಿ ಸ್ವಲ್ಪ ಗೆದ್ದಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ಕೆಲಸವನ್ನು ಎರಡೂ ಸರ್ಕಾರಗಳು ಮಾಡಬೇಕು ಅಂತಂದರೆ, ನಾವಿಬ್ಬರು ಭಾರತೀಯರು, ಎರಡೂ ಸರ್ಕಾರಗಳು ಮಾಡಬೇಕು ಏನು ಅಂತಂದರೆ, ಆ ರೈತರು ಇಲ್ಲಿನ ರೈತರು ಎಲ್ಲ ಒಟ್ಟಿಗೆ ಸೇರಿಕೊಂಡು ವಿವಾದವನ್ನು ಮೀರಿ, ನ್ಯಾಯಾಲಯಗಳನ್ನು ಮೀರಿ, ಟ್ರಿಬ್ಯುನಲ್ಗಳನ್ನು ಮೀರಿ, ಹೊಂದಾಣಿಕೆಯಿಂದ, ನಾವು ಹೊಂದಾಣಿಕೆಯಿಂದ, ನೀರಿದ್ದಾಗ ನಾವು ಬಿಡ್ತೀವಿ ಎಷ್ಟಾದ್ರೂ, ನೀರಿಲ್ಲ ಅಂದಾಗ ಆ ಮನಸ್ಥಿತಿ ಬರಬೇಕಾಗಿದೆ, ಆ ಮನಸ್ಥಿತಿ ಸೃಷ್ಟಿ ನಾವು ಶೇರ್ ಮಾಡ್ಕೊಳ್ಳೋಣ. ಇದು ಪ್ರತಿಷ್ಠೆಯ ವಿಷಯ, ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರಗಳು ಮುಂದಾಗಬೇಕು. ಮತ್ತೆ ಬಿಟ್ಕೊಂಡು ಹೌದು ರೈತ ಹೋರಾಟ ಸಂಘಟನೆಗಳು ಮುಂದಾಗಬೇಕು, ಅಲ್ಲಿನ ರೈತ ಹೋರಾಟ ಸಂಘಟನೆಗಳು ಇಲ್ಲಿನ ರೈತ ಹೋರಾಟ ಸಂಘಟನೆಗಳು ಹೊಸದಾಗಿ ಒಂದು ಸುವರ್ಣ ಸೂತ್ರವನ್ನು ರೂಪಿಸ್ಕೋಬೇಕು. ಆ ಸುವರ್ಣ ಸೂತ್ರನ ಎರಡು ಸರ್ಕಾರನ ಒಪ್ಪಬೇಕು, ಕೇಂದ್ರ ಸರ್ಕಾರಕ್ಕೆ ನಾವು ಹೀಗೆ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಇಂಥದನ್ನು ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ, ಪ್ರಾಯಶಃ ಇಡೀ ಭಾರತದಲ್ಲೇ ಇದೊಂದು ಹೊಸ ಮಾದರಿಯ ದಾರಿ ಆಗುತ್ತೆ. ತುಂಬ ಚೆನ್ನಾಗಿ ನೀವು ವಿವರಣೆ ಕೊಟ್ಟರೆ, ಥ್ಯಾಂಕ್ ಯು ಫಾರ್ ಯುವರ್ ರಿಯಾಕ್ಷನ್. ಓಕೆ ವೀಕ್ಷಕರೇ, ಈಗಾಗಲೇ ತೀರ್ಪಿಗೆ ಒಂದಿಷ್ಟು ರಿಯಾಕ್ಷನ್ಸ್ ಬರುತ್ತೆ, ಆ ತೀರ್ಪಿಗೆ ಒಂದಿಷ್ಟು ರಾಜಕೀಯ ನಾಯಕರುಗಳ ರಿಯಾಕ್ಷನ್ಸ್ನು ಕೂಡ ನೋಡ್ತೀವಿ, ರಾಜಕೀಯೇತರ ನಾಯಕರ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹಾಗಾದರೆ ನಮ್ಮ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಅವರು ಏನು ಹೇಳ್ತಾರೆ, ಕೆ ವಿ ಧನಂಜಯ ಅವ್ರ ಮಾತೇನು. ಫಸ್ಟ್ ನಾನು ತೀರ್ಪಿಗೆ ರಿಯಾಕ್ಷನ್ನ ಆಮೇಲೆ ಕೇಳ್ತೇನೆ, ಈಗ ಎಮ್ ಎಸ್ ಆತ್ಮಾನಂದ ಮತ್ತು ನಮ್ಮ ಮಹದೇವ್ ಪ್ರಕಾಶ್ ಅವರ ರಿಯಾಕ್ಷನ್ಸಿಗೆ ಏನು ಹೇಳ್ತೀರಿ? ಅಂದರೆ ಈಗ 2007 ಫೆಬ್ರವರಿನಲ್ಲಿ ಪ್ರಾಧಿಕಾರದ ಫೈನಲ್ ಅಂತಿಮ ತೀರ್ಪು ಬಂತು. ಹೌದು, ಬಂದ ಒಂದೇ ಗಂಟೆ ಒಳಗೆ ನಾರಿಮನ್ರವರು ತುಂಬ ಅತ್ಯುತ್ತಮವಾದ ತೀರ್ಪು ಅಂತ ಮಾಧ್ಯಮಗಳಿಗೆಲ್ಲ ಹೇಳಿದ್ರು, ಆಯ್ತಲ್ಲ. ಆ್ಯಂಡ್ ಅವತ್ತು ಆ್ಯಕ್ಚುಲಿ ಸಾಕಷ್ಟು ಜನ ಕೊಂಡಾಡಿದ್ದುಂಟು. 3 ದಿನ ಆದಮೇಲೆ ಬಾಯಿ ಬಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಕರ್ನಾಟಕದ ಜನತೆ, ಅರೇ ಇಷ್ಟೊಂದು ಅನ್ಯಾಯ ಆಗೋಗಿದೆ ಅಂತ. ಆ್ಯಂಡ್ ಅಪೀಲ್ನ ಫೈಲ್ ಮಾಡಾಯಿತು. ನನಗನ್ಸುತ್ತೆ ಅದೇ ಇವಾಗ ಮತ್ತೆ ಪುನರಾವರ್ತನೆ ಆಗ್ತಿದೆ ಅಂತ. ಯಾತಕ್ಕೆ ಅಂದರೆ, ನೀವು ಬೆಂಗಳೂರಿನ ನೀರಿನ ವಿಚಾರವಾಗಿ ತಗೊಳ್ಳಿ, ಇಲ್ಲಿ ಸಮಸ್ಯೆ ಆಗಿದೆ ಏನಂದರೆ, ಈ ಟ್ರೈಬ್ಯುನಲ್ ಆರ್ಡ್ರನ್ನು ಕಂಪ್ಲೈ ಮಾಡ್ತಿದೆ ಕರ್ನಾಟಕ ಅಂತ ಅನ್ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ ಭಾವಿಸ್ಬಿಟ್ಟಿದೆ. ಓಕೆ, ಟ್ರೈಬ್ಯುನಲ್ ಹೇಳಿದ್ದೇನು ತನ್ನ ಅಂತಿಮ ತೀರ್ಪಿನಲ್ಲಿ ಅಂದರೆ, ಕರ್ನಾಟಕ ರಾಜ್ಯದಲ್ಲಿನ ಕಾವೇರಿ ಕಣಿವೆಯಲ್ಲಿರುವಂಥ ನಗರ ಪ್ರದೇಶ, ಹಳ್ಳಿ ಮತ್ತು ಗ್ರಾಮಗಳು ಎಲ್ಲವೂ ಅವುಗಳ ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್, ಕುಡಿಯುವ ನೀರಿನ ವಿಚಾರವಾಗಿ 8.75 TMC ನಿಗದಿಪಡಿಸಿದ್ದು, ಆಯ್ತಲ್ಲ. ಬಟ್ ಆದರೆ ಇದನ್ನು ನಾವು ಜಾರಿಗೊಳಿಸ್ಲಿಲ್ಲ. ಓಕೆ, ಯಾತಕ್ಕೆ ಅಂದರೆ ಹಲವಾರು ಸಮಸ್ಯೆಗಳ ಕಾರಣಗಳಿಗೋಸ್ಕರ ನಾವು ಇದನ್ನು ಜಾರಿಗೊಳಿಸ್ಲಿಲ್ಲ. ಬೆಂಗಳೂರು ಒಂದೇ ನಗರ ವಾರ್ಷಿಕವಾಗಿ 19 TMC ನೀರನ್ನು ತಗೊಳ್ತಿದೆ. ಬಟ್ ಈ 19 TMC ನೀರು ಕೇವಲ 55% ಪಾಪ್ಯುಲೇಷನ್ಗೆ ಮಾತ್ರ ಸಿಗ್ತಾ ಇದೆ. ಇನ್ನು 45% ಪಾಪ್ಯುಲೇಷನ್ ಗ್ರೌಂಡ್ ವಾಟರ್ನ ಅವಲಂಬಿಸಿದ್ದಾರೆ. ಅದು ಎಕ್ಸ್ಟ್ರಾ 4.75 TMC. ಒಂದು ನಿಮಿಷ, ಎಕ್ಸ್ಟ್ರಾ 4.75 TMC ಯಾವುದಕ್ಕೆ? 19ಕ್ಕಲ್ಲ, 8.75 TMC ಇನ್ನೂ 4.75 TMC ನೀರನ್ನು ತಗೊಳ್ಳಿ ಅಂತ. ಅಂದರೆ 13.5 TMC ನೀರಿಗೆ ಇವಾಗ ಎಂಟೈರ್ ಕರ್ನಾಟಕದಲ್ಲಿರುವಂಥ ಕಾವೇರಿ ಕಣಿವೆಯಲ್ಲಿರುವಂಥ ಎಲ್ಲ ಜನರು, ಬೆಂಗಳೂರಿನ ಜನತೆ ವಾರ್ಷಿಕವಾಗಿ ಕನ್ಸ್ಯೂಮ್ ಮಾಡ್ತಾ ಇರೋದು 19 TMC, ಆಯ್ತಲ್ಲ. ಅಂದರೆ ಕೋರ್ಟ್ ಏನು ಭಾವಿಸಿದೆ ಅಂದರೆ, ಈ ಟ್ರೈಬ್ಯುನಲ್ ಆರ್ಡ್ರನ್ನ ಸಾಕಷ್ಟು ಮಟ್ಟಿಗೆ ಪಾಲಿಸ್ತಿದೆ ಕರ್ನಾಟಕ ಸರ್ಕಾರ ಅಂತ ಭಾವಿಸಿದೆ. ಇದಕ್ಕೆ ಸಮಸ್ಯೆ ಯಾವುದು, ಯಾರು ಹೊಣೆ ಅಂದರೆ ಕರ್ನಾಟಕ ಸರ್ಕಾರದವರೇ. ವಾಸ್ತವಿಕವಾಗಿ ನಾವು ಆದೇಶವನ್ನು ಉಲ್ಲಂಘನೆ ಮಾಡಿದ್ದೀವಿ, ಅನಿವಾರ್ಯತೆ ಇತ್ತು, 19 TMC ತಗೊಳ್ತಿದ್ದೀವಿ ಅಂತ ಹೇಳೋ ಗೋಜ್ಗೆ ಹೋಗೇ ಇಲ್ಲ. ಅವ್ರೇನು ಮಾಡಿದ್ದಾರೆ, ಕೆಲವು ನಿಯಮಗಳು ಮತ್ತು ಪುಸ್ತಕಗಳು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ತಗೊಳ್ಳಿ 4.75 ಹೆಚ್ಚು. ವಾಸ್ತವವನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಪರಿಗಣನೆಗೆ ತಗೊಂಡಿಲ್ಲ ಅನ್ನೋದ್ರ ಬದಲು ಇವ್ರು ಹೇಳಿಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಈಗ ನೋಡಿ, ಸುಪ್ರೀಂ ಕೋರ್ಟ್ ವಾದವನ್ನು ಮಂಡಿಸಿಲ್ಲ ಅಂತನಾ? ಐ ಥಿಂಕ್ ಸೊ, ಎಲ್ಲೂ ಹೇಳಿಲ್ಲ. ಆದೇಶದಲ್ಲಿ ಎಲ್ಲೂ ಕೂಡ ಕರ್ನಾಟಕ 19 TMC ತಗೊಂಡು ಕೂಡ ಅರ್ಧ ಪಾಪ್ಯುಲೇಷನ್ಗೆ ಅಷ್ಟೇ ಕೊಡ್ತೀವಿ ಅಂತ ಎಲ್ಲೂ ಬಂದಿಲ್ಲ. ಹೀಗಿರೋದ್ರಿಂದ
ಇವತ್ತಿನ ಆದೇಶದನ್ವಯ ಕಾವೇರಿ ಕಣಿವೆಯಲ್ಲಿ ಕುಡಿಯುವ ಉದ್ದೇಶಕ್ಕೋಸ್ಕರ ನೀವು 13.5 TMC ಬಳಸ್ಕೋಬೇಕು. ಹೀಗೆ ಹೇಳಿ 19 TMC ತಗೊಂಡು ಸಾಲೋದಿಲ್ಲ ಅಂತ ಹೇಳ್ತಿರೋ ಬೆಂಗಳೂರು ಬೇರೆ ಎಲ್ಲ ನಗರಗಳ ಜೊತೆ 13.5 TMC ಸಮಾಧಾನ ಪಡ್ಕೊಳ್ಳಿಕ್ ಆಗತ್ತಾ? ಅಕಾರ್ಡಿಂಗ್ ಟು ಯು ಇಸ್ ಇಟ್ ಸೆಟ್ ಬ್ಯಾಕ್ ಅಂತ ನೀವು ಹೇಳ್ತಾ ಇದ್ದೀರಿ. ಓ, ದಿಸ್ ಇಸ್ ಅ ಮ್ಯಾಸಿವ್ ಸೆಟ್ ಬ್ಯಾಕ್. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ಆರ್ಡಿನರಿ ಸೆಟ್ ಬ್ಯಾಕ್, ಇಟ್ಸ್ ಅ ಮ್ಯಾಸಿವ್ ಸೆಟ್ ಬ್ಯಾಕ್. ಅಂಡ್ ಐ ಹ್ಯಾವ್ ಸ್ಪೋಕನ್ ಎಕ್ಸ್ಟೆನ್ಸಿವ್ಲಿ ಅಬೌಟ್ ಕಾವೇರಿ ಇಶ್ಯೂ, ಐ ಹ್ಯಾವ್ ರಿಟನ್ ಅಬೌಟ್ ಇಟ್. ಧನಂಜಯ್ ಅವರು, ಓಕೆ, ಧನಂಜಯ್ ಅವರೇ, ತಾವು ಹೇಳಿದ್ರಲ್ಲ ಈ 19% ಯುಟಿಲೈಸೇಷನ್ ವಾಟರನ್ನು ನಾವು ಮಾಡಿಕೊಂಡಿದ್ದೀವಿ. ಇದೂ ತೀರ್ಪಿನ ಯಾವ ಭಾಗದಲ್ಲೂ ಬಂದಿಲ್ಲ. ಇವರು ಮೊದಲು 19% ಬಳಸ್ಕೊಳ್ಳಿ, 19 TMC ಬಳಸ್ಕೊಳ್ತಾ ಇದ್ರಿ, ಈಗ ಇಷ್ಟೇ ಆಗುತ್ತೆ ಅನ್ನೋದು ಸ್ಪೆಸಿಫಿಕ್ಕಾಗಿ ಎಲ್ಲೂ ಬಂದಿಲ್ಲ. ಹಾಗಾಗಿ ನಾವು 19 ಬಳಸ್ಕೊಳ್ತಾ ಇದ್ದೀವಿ, 4 ಎಕ್ಸ್ಟ್ರಾ ಅಂತಲೂ ಯಾಕೆ ಆಲೋಚನೆ ಮಾಡಬಾರ್ದು ನನಗೆ ಗೊತ್ತಾಗಿಲ್ಲ. ಸೀರುಂಡೆ ಅನ್ನೋ ಥರ ಆಗಿದ್ದೀವಿ ಅಂತ, ದಟ್ಸ್ ಅ ಪ್ರಾಬ್ಲಮ್. ಓಕೆ, 100% ನಾನು ಐ ವಿಲ್ ಅಲೋ ಯು. ಜಸ್ಟ್ ನಾನು ಆತ್ಮಾನಂದ್ ಅವ್ರನ್ನ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಆತ್ಮಾನಂದ್ ಅವರ, ಈಗ ಬೆಂಗಳೂರಿನ ಜನತೆಗೆ ಇದೊಂದು ರೀತಿಯಾದಂಥ ಸ್ವಲ್ಪ ಮಟ್ಟಿನ ಖುಷಿ ಸುದ್ದಿ ಅಂತ ನಾವು ಭಾವಿಸ್ತಾ ಇದ್ದಾಗಲೇ ಇಲ್ಲಿ ಕನ್ಸಂಪ್ಷನ್ನು ಜಾಸ್ತಿ ಇದೆ, ಆದರೆ ಅದ್ರ ಬಗ್ಗೆ ಎಲ್ಲೂ ಚರ್ಚೆ ನಡೆದಿಲ್ಲ ಅನ್ನೋದು ಒಂದು ವಾದ. ಮಂಡ್ಯದ ಜನ ಆಮೇಲೆ ನಮ್ಮ ಕೃಷಿಕರು, ಅವರಿಗೆ ಇದು ಯಾವ ರೀತಿಯಾಗಿ ಪರಿಣಮಿಸಿದೆ, ಅವರ ಅಭಿಪ್ರಾಯಗಳನ್ನೇನಾದರೂ ಸಂಗ್ರಹಿಸುವಂಥ ಒಂದು ಪ್ರಯತ್ನವನ್ನು ನೋಡಿದಾಗ ತಮಗೆ ಬಂದಂಥ ಒಂದು ಅನುಭವ, ತಮ್ಮ ಮಾತು ಸರ್ ಈ ನಿಟ್ಟಿನಲ್ಲಿ. ಹಲೋ ಹೇಳಿ ಆತ್ಮಾನಂದ ಅವರ, ಈಗ ಅಂದ್ರೆ ಮಂಡ್ಯದ ಜನತೆಗೆ ಇದು ಎಷ್ಟು ಖುಷಿ, ಎಷ್ಟು ಸಿಹಿ ಸುದ್ದಿ ಅಂತ ಹೇಳಿ, ಎಷ್ಟು ಮಾರ್ಕ್ಸ್ ಕೊಡ್ಬೋದು ಈಗ ಬಂದಿರುವಂಥ ತೀರ್ಪು? ಒಂದು ಪಾಸಿಂಗ್ ಮಾರ್ಕ್ಸ್ಗಿಂತ ಒಂದು 5-6 ಮಾರ್ಕ್ಸ್ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಮತ. ಆತ್ಮಾನಂದ, ನಾನು ಮಹದೇವಪ್ರಕಾಶ್ ಮಾತಾಡ್ತಿದ್ದಾರೆ, ನಿಮ್ಮ ಫ್ರೆಂಡು. ಈಗ ಧನಂಜಯ ಅವರು ಒಂದು ಮಾತನ್ನ ಹೇಳಿದ್ರು, ಅದೇನು ಹೇಳಿದ್ರು ಅಂತ ಹೇಳಿದ್ರೆ, ಪ್ರಕಾಶ್ ನಮಸ್ಕಾರ. ಆತ್ಮಾನಂದ, ಧನಂಜಯ ಅವರು ಒಂದು ಮಾತನ್ನ ಹೇಳಿದ್ರು, ಬೆಂಗಳೂರು ನಗರಕ್ಕೆ 19 TMC ನೀರು ಬಳಕೆ ಆಗ್ತಾ ಇದೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಬೇರೆ ಬೇರೆ ನಗರಗಳಿಗೂ ನೀರು ಪೂರೈಕೆ ಆಗ್ತಾ ಇದೆ. ಈ ಎಲ್ಲವನ್ನ ಸೇರಿಸ್ಕೊಂಡಾಗ ಬಳಕೆಯ ನೀರಿನ ಪ್ರಮಾಣ ಹೆಚ್ಚಿದೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಲ್ಲಿ ನಮಗೆ 13.5 TMC ಮಾತ್ರ ಕುಡಿಯುವ ನೀರಿಗೆ ಬರುತ್ತೆ. ಆದ್ದರಿಂದ ನಿಜಕ್ಕೂ ಈ ಜಡ್ಜ್ಮೆಂಟು ಕರ್ನಾಟಕಕ್ಕೆ, ಕನ್ನಡದ ಜನತೆಗೆ ವಿರುದ್ಧವಾಗಿದೆ ಅನ್ನುವ ಅಭಿಪ್ರಾಯವನ್ನು ಧನಂಜಯ ಅವರು ಹೇಳ್ತಾರೆ. ಕಾವೇರಿ ಕಣಿವೆಯ ಒಬ್ಬ ಪ್ರಮುಖ ನಾಯಕರಾಗಿ ನಿಮಗೇನನ್ಸುತ್ತೆ? ನಾನು ಈಗಾಗಲೇ ಹೇಳಿದಾಗೆ ಏನು ನಮಗೆ ಕೃಷಿ ಭೂಮಿ ಬಳಕೆ ಮೇಲೆ ಸೀಲಿಂಗ್ ಇತ್ತು, ಅದನ್ನು ತೆಗೆದಿದ್ದಾರೆ. ಸುಮಾರು 14.75 TMC ನೀರನ್ನು ಬೆಂಗಳೂರು ನೀರು ಕುಡಿಯೋ ನೀರನ್ನ ಜೊತೆಗೆ ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ 4-6 ಅಂಶಗಳು ಇದ್ದು ಇದು ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತು. ಆದರೆ ಈ ಏನು 1892-1924 ಅಗ್ರಿಮೆಂಟು ಸಿಂಧು ಆಗಿದೆ ಅಂತಕ್ಕಂಥ ವಿಚಾರ ನಮಗೆ ಮತ್ತೆ ಆತಂಕ ದೂಡಿರ್ತಕ್ಕಂಥದ್ದು. ಜುಲೈಯಿಂದ 4 ಬಿಡ್ತಕ್ಕಂಥ ನೀರಿನ ಬಗ್ಗೆ ಆ ಸಂಕಷ್ಟ ಇನ್ನೂ ಕೂಡ ನಾವು ಅದರಿಂದ ಪಾರಾಗಿಲ್ಲ. ಇವೆಲ್ಲವೂ ಇದರಿಂದ ವಿಶೇಷವಾಗಿ ಕುಡಿಯುವರಿಗೆ ಇನ್ನೂ ಕೂಡ ನಮಗೆ ಕೆಲವು ಅಂಶ ನೀರು, ಕೃಷಿಗೆ ನೀರಿನ ಕೆಲವು ಅಂಶ ನೀರು ಬೇಕಾಗಿತ್ತು. ಆದ್ದರಿಂದ ಇವತ್ತು ನಮಗೆ ಪೂರ್ತಿ ಪರಿಪೂರ್ಣವಾಗಿ ನಮಗೆ ಎಲ್ಲ ಕೂಡ ಅನುಕೂಲ ಆಗದೆ ಅಂತಕ್ಕಂಥ ಹೇಳಲಿಕ್ಕೆ ಶಕ್ತಿ ಇಲ್ದಕ್ಕಂಥದ್ದು ಆಗಿರ್ತಕ್ಕಂಥದ್ದು ಈಗ. ಓಕೆ ಓಕೆ, ಗಾಟ್ ಇಟ್. ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ ಆತ್ಮಾನಂದ್ ಅವರೇ. ಓಕೆ ವೀಕ್ಷಕರೇ, ಈಗಾಗಲೇ ತಮಿಳ್ನಾಡಿಗೆ ನೀರು ಕೊಡಬೇಕಾಗಿತ್ತು, ನಾವು 14.5 TMC ನೀರನ್ನ ಹೆಚ್ಚಿಗೆ ಕೊಡಬೇಕಾಗಿತ್ತು, ಆದರೆ ಅದು ಕಡಿತ ಆಗಿದೆ, ಅದಕ್ಕೆ ನಾವು ಅಷ್ಟೇ ಖುಷಿ ಪಟ್ಬಿಡ್ಬೇಕಾ ಅನ್ನೋದು ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗೆಯೇ ಆತ್ಮಾನಂದ್ ಅವರು ಕೂಡ ಹೇಳ್ತಾ ಇದ್ರು, ಪಾಸಿಂಗ್ ಮಾರ್ಕ್ಸ್ಗಿಂತ ಒಂದು 5-6 ಜಾಸ್ತಿ ಕೊಡ್ಬೋದ್ರಿ, ಇದೇನು ತುಂಬ ಖುಷಿ ಅಂತ ಹೇಳೋಂಗೂ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಇನ್ನು ನೀರಾವರಿ ತಜ್ಞರಾದಂಥ ಪ್ರೊಫೆಸರ್ ನರಸಿಂಹಪ್ಪ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ, ಅವ್ರೇನು ಹೇಳ್ತಾರೆ ಇದಕ್ಕೆ ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಾವೇರಿ ನಮ್ಮದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನಮಗೆ ಜಯ ಸಿಕ್ಕಿದೆಯೋ ಇಲ್ವೋ, ಹೆಂಗಪ್ಪ ನಿರ್ಧಾರ ಮಾಡೋದೋ ಅನ್ನುವ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕೆ ಮತ್ತೊಬ್ಬ ಎಕ್ಸ್ಪರ್ಟ್ ಕೂಡ ಬಂದಿದ್ದಾರೆ, ನೀರಾವರಿ ತಜ್ಞರಾದಂಥ ಹಿರಿಯರಾದಂಥ ಪ್ರೊಫೆಸರ್ ನರಸಿಂಹಪ್ಪ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ನರಸಿಂಹಪ್ಪ ಅವರೇ, ನಮಸ್ಕಾರ.
ಸುಪ್ರೀಂ ಕೋರ್ಟ್ನ ತೀರ್ಪು ಯಾವಾಗಲೂ ಕಗ್ಗಂಟಾಗೆ ಪರಿಣಮಿಸಿರೋದನ್ನ ನಾವು ನೋಡಿದ್ವಿ ಪಾಸ್ಟ್ ರೆಕಾರ್ಡ್ನ ನೋಡಿದಾಗ. ಇವತ್ತಿನ ತೀರ್ಪಿಗೆ ಏನು ಹೇಳೋಕೆ ಬಯಸ್ತಿರ್ತಾವು? ಇದು ಟ್ರೈಬ್ಯೂನಲ್ಲು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ 1956 ಅಡಿಯಲ್ಲಿ ಹಾಕಿರೋದು. ಇದನ್ನು ಚಾಲೆಂಜ್ ಮಾಡಿ ಹೋಗಿದ್ದು ಇದೊಂದೇ ಸಲ, ಅದು ತಮಿಳ್ನಾಡು. ಇದುವರೆಗೂ ಬೇಕಾದಷ್ಟು ಟ್ರೈಬ್ಯೂನಲ್ ಅವಾರ್ಡ್ಸ್ ಬಂದವೆ ಇಂಡಿಯಾದಲ್ಲಿ, ಯಾವುದನ್ನು ಅವಾರ್ಡನ್ನು ಚಾಲೆಂಜ್ ಮಾಡಿ ಯಾರೂ ಹೋಗಿರಲಿಲ್ಲ. ಓಕೆ, ಈ ಜನ ಹೋದರು. ಹೋದ್ಮೇಲೆ ಗತ್ಯಂತರ ಎಲ್ಲ ನಮ್ಮವರು ರಿಪ್ಲೈ ಕೊಡಲೇಬೇಕಾಗ್ತದೆ, ಸುಪ್ರೀಂ ಕೋರ್ಟ್ ಮೆಟ್ಲು ಏರಿಬಿಡ್ತದೆ. ಇಲ್ಲದೇ ಇದ್ದರೆ ಐ ತೀರ್ಪು ಕೊಟ್ಟ ಮೇಲೆ ಅದೇ ಕೊನೆ ಮಾತು. ಟ್ರಿಬ್ಯುನಲ್ಸ್ ವರ್ಡಿಕ್ಟ್ ಈಸ್ ದಿ ಲಾಸ್ಟ್ ವರ್ಡ್ ಆನ್ ದಿಸ್ ಬಿಕಾಸ್ ಇಟ್ಸ್ ದಿ ಆರ್ಡರ್ ಆಫ್ ದಿ ಟ್ರಿಬ್ಯುನಲ್, ದಿ ಫೈಂಡಿಂಗ್ಸ್ ಆಫ್ ದಿ ಟ್ರಿಬ್ಯುನಲ್, ದಿ ರಿಪೋರ್ಟ್ ಆಫ್ ದಿ ಟ್ರಿಬ್ಯುನಲ್, ವಾಟ್ ಎವರ್ ಯು ಮೇ ಸೇ, ಹ್ಯಾಸ್ ದ ಸೇಮ್ ಫೋರ್ಸ್ ಆಸ್ ದಿ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ದೇರ್ ಈಸ್ ನೋ ಡೌಟ್ ಆನ್ ದಟ್. ಓಕೆ, ದಟ್ ಶುಡ್ ಹ್ಯಾವ್ ಬೀನ್ ದಿ ಕೇಸ್. ಎಸ್, ನಾವೇನು ಮಾಡಿದ್ವಿ, ಇದು ಈ ಮಾನಿಟ್ರಿಂಗ್ ಕಂಪ್ನಿ ಬೇಡ, ಇನ್ನೊಂದು ಬೇಡ ಅಂತ ನಾವೂ ಅವ್ರ ಜೊತೆ ಸಣ್ಣ ಸಣ್ಣ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅದು ಆರ್ಗ್ಯುಮೆಂಟ್ಸ್ ಲೆವೆಲ್ಗೆ ಹೋಯಿತು. ಹೋದ್ಮೇಲೆ ಇವಾಗ ಬಂದಿದೆ, ಜೂನಲ್ಲಿ ಮುಗಿದೋಗಿತ್ತು, ಆ ಸೆಪ್ಟೆಂಬರ್ನಲ್ಲಿ ಈಗ ಇವಾಗ ಬಂದಿದೆ. ಅದರಲ್ಲಿ ಏನಿದೆ, 14.75 ಟಿ ಎಮ್ ಸೇಫ್ಟಿ ನಮಗೆ ಎಕ್ಸ್ಟ್ರಾ ಸಿಕ್ಬಿಡಿದ್ರೆ ಮೀಸೆ ತಿರುಗ್ತಾ ಇದ್ದೀವಿ ನಾವು. ಓಕೆ, ಇದರಲ್ಲಿ ಎರಡು ಮೂರು ವಿಷಯಗಳಿದಾವೆ. ಒಂದನೇದು, ಆ ಫೈನಲ್ ಅವಾರ್ಡಲ್ಲಿ 419 ಎಮ್ ಸಿ ಎಫ್ ಟಿ ಫಾರ್ ತಮಿಳ್ನಾಡು, 270 ಫಾರ್ ಕರ್ನಾಟಕ, 30 ಫಾರ್ ಕೇರಳ, 7 ಫಾರ್ ಪಾಂಡಿಚೇರಿ ಹಾಕಿತ್ತು. ಓಕೆ, ಇದರಲ್ಲಿ 417 ಅಲ್ಲಿರಲಿ, ನಾವು ಕೊಡಬೇಕಾಗಿರೋ 192 ಅಂತ ಇತ್ತು. ಹೌದು, 192 ಅಲ್ಲ ಆ್ಯಕ್ಚುಯಲ್, ಅದು 182. ಓಕೆ, 10 ಎನ್ವೈರನ್ಮೆಂಟಲ್ ಪರ್ಪಸ್ಗೆ ಇಟ್ಟಿದ್ದನ್ನ ಅದಕ್ಕೆ ಸೇರಿಸಿ 192 ಅಂತಿದ್ರು. ಈಗ ಮಾಡಿದ್ರು, ಈಗ 10 ಎನ್ವೈರನ್ಮೆಂಟಲ್ ಪರ್ಪಸ್ಗೆ ಅದು ಸೇರಿಸಿದಾರ ಬಿಟ್ಟಿದಾರ ಜಜ್ಮೆಂಟ್ ಕಾಪಿನಲ್ಲಿ ಸಿಗುತ್ತೆ. ಅದು ಬದಲಾವಣೆ ಮಾಡಿಲ್ಲ. ಓಕೆ, ಅದು ಓಕೆ. ಅದು ಇಲ್ಲದೆ ಇದ್ರೆ ನೀವು 177 187 ಕೊಡ್ಬೇಕು ಈಗಲೂ. ಸರಿ, ಅಂದ್ರೆ ಈಗ ಸ್ವಲ್ಪ ಹೇಳ್ತೀನಿ ನಿಲ್ಸಿಲ್ಲ. ಓಕೆ, ಆಮೇಲೆ ಅದಲ್ದೆ 14.75 ಹೆಚ್ಚಿಗೆ ಕೊಟ್ಟಿದ್ದೀವಿ ಅಂತ ಅವಾಗ ಮೀಸೆ ತಿರ್ಬೋದು. ಅಲ್ಲೇನಾಗಿದೆ ಅಂದರೆ, ಕುಡಿಯೋ ನೀರಿಗೆ ಕಾವೇರಿ ಬಯಲಿನ ಪ್ರದೇಶಗಳು ತಮಿಳ್ನಾಡು ಮತ್ತು ಕರ್ನಾಟಕ, ಇದರಲ್ಲಿ ಬೆಂಗಳೂರು 1/5 ಭಾಗ ಕಾವೇರಿ ಬಯಸಿನ, 1/2 ಭಾಗ ಅಲ್ಲ, ಈ ಅವಿನೂರ್ ರೋಡ್ ಇದೆಯಲ್ಲ ಹೆಚ್ಚು ಕಮ್ಮಿ ಸ್ವಲ್ಪ ಅವಿನೂರ್ ರೋಡು ಯಲಂಕ ಈ ರಸ್ತೆ ಏನಿರಲ್ಲ, ಈ ಎಡಗಡೆಗೆ ನಾವು ಯಲಂಕದ ಕಡ್ಕೋದ್ರೆ ಎಡಗಡೆಗಿರೋದೆಲ್ಲ ಕಾವೇರಿ ಬೇಸಿನ್, ಬಾಲ್ಗಡೆಗಿರೋದು ಸೌತ್ ಪೆನ್ನಾರ್ ಬೇಸಿನ್, ಅದಕ್ಕೆ ಪೊಣ್ಯಾರ್ ಅಂತಾರೆ ತಮಿಳ್ನಾಡಲ್ಲಿ. ಈ ಕಾವೇರಿ ಬೇಸಿನ್ಗೆ ಕೊಡೋದು 1.75 ಟಿ ಎಮ್ ಸಿನೋ 2 ಟಿ ಎಮ್ ಸಿ ಎಫ್ ಟಿ ಇತ್ತು ಅದರಲ್ಲಿ. ಓಕೆ, ಅಲ್ಲಿಗೆ ನಾವು 2.75 ಅಥವಾ 2.5 ಅಥವಾ 2.5 ಟಿ ಎಮ್ ಸಿ ಎಫ್ ಟಿ ನಮ್ಗೆ ಹೆಚ್ಚಿಗೆ ಸಿಕ್ಕಿದೆ ಅಂತ ತಿಳ್ಕೋಬಹುದು. ಒಂದು ಇನ್ನೂ ಒಂದು, ಮತ್ತು 1650 ಎಮ್ ಎಲ್ ಡಿ ಪರ್ ಡೇ ನೀವು ಡ್ರಾ ಮಾಡ್ತಿರಲ್ಲ, ಎಲ್ಲಿಂದ ಡ್ರಾ ಮಾಡ್ತೀರಿ ಅಂತ ನೀವು ಕೇಳಿದ್ರೆ ಅಲ್ಲೊಂದು ಸಣ್ಣ ಕ್ಯಾಚ್ ಇದೆ. ಏನು ಕ್ಯಾಚ್ ಅದು, ಎಲ್ಲ ಈ ತಮಿಳ್ನಾಡು ಕೇರಳ ಕರ್ನಾಟಕ ಪಾಂಡಿಚೇರಿ ಕೊಟ್ಟ ಮೇಲೆ 48.34 ಟಿ ಎಮ್ ಸಿ ಎಫ್ ಟಿ ಉಳಿಯುತ್ತೆ ಸರ್ಪ್ಲಸ್. ಓಕೆ, ಅದರಲ್ಲಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ತಮಿಳ್ನಾಡಿಗೆ 24, ಕರ್ನಾಟಕಕ್ಕೆ 17.62 ಏನೋ ಕೊಡ್ತಾರೆ. 17.62 ನಾವು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇದ್ದೀವಿ. ಎಷ್ಟು ಹೇಳಿದ್ರೆ 14 ಅಂದ್ರೆ 19 ಹೇಳ್ತಾ ಇದ್ರಿ. ಅಷ್ಟು ಒಂದು ಅರ್ಧ ಹೆಚ್ಚು ಕಮ್ಮಿ. ಓಕೆ, ಪಾಯಿಂಟ್ಗಳು ನಾನು ಫೈನ್ ಫೈನ್ ಇಟ್ಸ್ ಓಕೆ, ಒಟ್ ಅಪ್ರಾಕ್ಸಿಮೇಟ್ ಆಗಿ ನಾವು ಅಷ್ಟು ಅನ್ಕೊಳ್ಬೋದು. 17.62 34 ಎಂತದ್ದೋ ಇರ್ಬೋದು, 18 ಇರ್ಬೋದು, 18 ಅಂತೂ ಅಲ್ಲ. ಓಕೆ, ಅಂದ್ರೆ ಈಗ 19 ಅಂತ ನಮ್ಮ ಧನಂಜಯ ಅವರು ಹೇಳೋ ಪ್ರಕಾರ ಇದು ದೊಡ್ಡ, ಯಾಕಂದ್ರೆ ಹೇಳಿದ್ರೆ ಅದು ದೊಡ್ಡ ಮಟ್ಟದ ಡಿಫ್ರೆನ್ಸ್ ಆಗುತ್ತೆ ಅಂತ ಅನ್ಸಲ್ವಾ?
ದೊಡ್ಡ ಡಿಫ್ರೆನ್ಸ್ ಅಲ್ಲ ಸರ್, ಅದು ಇಟ್ಸ್ ಅ ಸ್ಮಾಲ್ ಥಿಂಗ್ ಅಲ್ಲ ಹತ್ತೊಂಬತ್ತಕ್ಕೆ. ಸೊ ನೋಡಿ, ಇಲ್ಲೇ ಸಮಸ್ಯೆ ಆಗುವಂಥದ್ದು, ಕೋರ್ಟ್ ಮುಂದೆ ಬೆಂಗಳೂರು ಸದ್ಯದ ಪರಿಸ್ಥಿತಿಯಲ್ಲಿ 19 ಟಿ ಎಂ ಸಿಯನ್ನು ತಗೊಳ್ತಾ ಇದೆ, ಈಗಿದ್ರೂ ಕೂಡ ಅರ್ಧದಷ್ಟು ಸಂಖ್ಯೆ ಮಾತ್ರ ಇದ್ರ ಮೇಲೆ ಅವಲಂಬಿತವಾಗಿದೆ ಅಂತ ಒಂದು ಸೆಂಟೆನ್ಸ್ ಜಡ್ಜ್ಮೆಂಟಲ್ಲಿ ಸಿಗೋದಿಲ್ಲ. ಸೊ ಜಡ್ಜ್ಮೆಂಟ್ ಏನು ಅಂದ್ಕೊಂಡಿದೆ ಅಂದರೆ, ಟ್ರೈಬುನಲ್ ಹೇಳಿದಂಥ 8 ಟಿ ಎಂ ಸಿಗೆ ಹೆಚ್ಚು ಕಡಿಮೆ ಕರ್ನಾಟಕ ಎಲ್ಲ ಮ್ಯಾನೇಜ್ ಮಾಡ್ತಿದೆ ಹೇಗೋ, ಆದರೂ ಒಂದು ಸ್ವಲ್ಪ ಕಷ್ಟ ಇರೋಂಗೆ ಕಾಣುತ್ತೆ, ಇನ್ನು 4 ಟಿ ಎಂ ಸಿ ಕೊಡೋಣ ಅಂತ ಅವ್ರು 8 ಟಿ ಎಂ ಸಿಗೆ 4 ಟಿ ಎಂ ಸಿ ಸೇರಿಸಿರೋದು. ಓಕೆ ಆಯ್ತಲ್ಲ, ನೋಡಿ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ಎನ್ಫೋರ್ಸ್ಮೆಂಟ್ ಟ್ರೈಬುನಲ್ ಆದೇಶವನ್ನು ಎನ್ಫೋರ್ಸ್ ಮಾಡಲಿಲ್ಲ ಕಟ್ಟುನಿಟ್ಟಾಗಿ. ಆಗಿರೋದ್ರಿಂದ ಜನರಿಗೆ ಮತ್ತು ನಮ್ಮ ರಾಜಕಾರಣಿಗಳಿಗೆ ಅದರ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಈಗ ಎನ್ಫೋರ್ಸ್ಮೆಂಟ್ ಶುರುವಾಗುತ್ತೆ. ಓಕೆ, ಎನ್ಫೋರ್ಸ್ಮೆಂಟ್ ಶುರುವಾದಾಗಲೇ ಟ್ರೈಬುನಲ್ ಆದೇಶದ ಪಿಂಚ್ ಗೊತ್ತಾಗುವಂಥದ್ದು, ಅದಿಷ್ಟು ದಿನಗಳ ಕಾಲ ಇರಲಿಲ್ಲ. ಅಂದರೆ ಧನಂಜಯ ಅವರು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಈಗ ಬೆಂಗಳೂರಿಗೆ ಸಾಕಾಗ್ತಾ ಇಲ್ಲ, ಇನ್ನು ಕರ್ನಾಟಕಕ್ಕೆ ಕೊಟ್ಬಿಟ್ರೆ ಇದು ಯಾವ ಅರ್ಥ ಇಲ್ಲ. ಅಲ್ಲ ಅಲ್ಲ ನೋಡಿ, ಆಕ್ಚುಲಿ ಎನ್ಫೋರ್ಸ್ಮೆಂಟ್ ನೀವು ಕೂಡ ಇಲ್ಲ ನೋಡಿಲ್ಲ, ನಾನು ನೋಡಿಲ್ಲ. ಈ 2007 ಬಂದಂತ ಟ್ರೈಬುನಲ್ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿ ಯಾವತ್ತೂ ಮಾಡಲಿಲ್ಲ ರಾಜ್ಯ ಸರ್ಕಾರ. ಓಕೆ, ಜಾರಿ ಮಾಡೋದಕ್ಕೆ ಇವಾಗ ಶುರುವಾಗುತ್ತೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಜಾರಿ ಮಾಡಲೇಬೇಕು ಅಂತ. ಮಾನಿಟರಿಂಗ್ ಕಮಿಟಿಗೆ ಇನ್ನೇನು ಬರುತ್ತೆ ಬೇಗ? ಅದರಲ್ಲಿ ಮಿಸ್ಟರ್ ಧನಂಜಯ್, ಮಾನಿಟರಿಂಗ್ ಕಮಿಟಿಗೆ ಇವರು ಅಧ್ಯಕ್ಷ ಹಾಕಿದ್ರು, ಡೆಲಿಗೇಷನ್ ಹೋಯ್ತು ಕರ್ನಾಟಕ ಗೌರ್ಮೆಂಟ್ದು. ಓಕೆ, ಮಾಡಬೇಡಿ ಅಂತ. ಅದು ಯಾಕೆ ಕೇಳಿದ್ರು ಅಂತ ಅವ್ರಿಗೂ ಗೊತ್ತಿರ್ತದೆ ಬಹುಶಃ. ಸೊ ಈ ಹೇಳ್ಬಿಡಿ, ನಮ್ಮ ಜನ ವೀಕ್ಷಕರಿಗೆ ಗೊತ್ತಾಗಬೇಕು. ಅಲ್ಲ ಅಲ್ಲ, ಅದು ಹೇಳೋದು ಬೇಡ. ಓಕೆ ಫೈನ್. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಜಾರಿ ಆಗುವಂಥ ಸಂದರ್ಭ ಇವಾಗ ಬಂದಿದೆ ಅಲ್ಲ, ಇಷ್ಟು ಜನ ಜಾರಿ ಆಗ್ತಿರಲಿಲ್ಲ. ಅವ್ರು ಹೇಳಿದ 8 ಟಿ ಎಂ ಸಿ ಎಂಟಾರ್ ರಾಜ್ಯವ್ಯಾಪಿ ಹೇಳಿದ್ರೆ ಬೆಂಗಳೂರು ಒಂದೇ 19 ಟಿ ಎಂ ಸಿ ತೊಗೊಂಡು ತೆಗ್ತಾ ಇದ್ವಿ. ಈಗ ಜಾರಿ ಆಗೋ ಸಮಯ ಸನ್ನಿಹಿತವಾಗಿದೆ. 8 ಟಿ ಎಂ ಸಿಗೆ 4 ಟಿ ಎಂ ಸಿ ಸೇರಿದ್ರೆ 13.5 ಟಿ ಎಂ ಸಿಗೆ ಎಲ್ಲರೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇಟ್ಸ್ ಇಂಪಾಸಿಬಲ್, ಯಾಕಂದ್ರೆ ಬೆಂಗಳೂರು 13 ಟಿ ಎಂ ಸಿ ತಗೊಳ್ತಿದೆ. ಹೆಂಗೆ ಎಲ್ಲಿ ಕಟ್ ಮಾಡ್ತೀರಿ? ಓಟ್ಸ್ ಓಕೆ. ಅಲ್ಲಿ ನಾನೇನಂದ್ರೆ 4 ಬೇರೆ ಬೇರೆ ವರದಿಗಳು ಬಂದಿದ್ವು. ಸೊ ಬೇಸಿಕಲಿ ವಿ ಟುಕ್ ಇಟ್ ಆಸ್ 19. ಸರ್ಕಾರ ಅಧಿಕೃತವಾಗಿ ಹೇಳಿಲ್ಲ. ಓಕೆ, ಅಧಿಕೃತವಾಗಿ ಹೇಳಿದರೆ 17 ಅಂತಲೇ ಇಟ್ಕೊಳ್ಳೋಣ. ಸರ್ಕಾರ ಅದನ್ನು ಹೇಳಲಿಲ್ಲಲ್ಲ ಸುಪ್ರೀಂ ಕೋರ್ಟ್ಗೆ. ಸೊ ಸುಪ್ರೀಂ ಕೋರ್ಟ್ನ ಈ ತೀರ್ಪು ವಾಸ್ತವಾಂಶದ ಒಂದು ಹಿನ್ನೆಲೆ ಮೇಲೆ ನಿಂತೇ ಇಲ್ಲ. ನಾನು ಆ್ಯಕ್ಚುಲಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಆವಾಗಲೇ ಕೊಡ್ತಿದ್ದೆ ಆಫ್ಲೈನ್ ಇದ್ದಾಗ. ಏನಂದರೆ, ನೀವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರ್ಮಿಷನ್ ಕೇಳ್ತೀರಿ, ನಿಮಗೆ 6 ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಓಕೆ, ಬಟ್ ತುಂಬ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನೀವೇನು ಮಾಡ್ತೀರ, 19 ಕಟ್ಬಿಡ್ತೀರ. ಓಕೆ, ಇದು ಮುನ್ಸಿಪಾಲಿಟಿ ಗೊತ್ತಾಗುತ್ತೆ, ಅವರು ಡೆಮಾಲಿಷ್ ಮಾಡ್ಲಿಕ್ಕೆ ಬರ್ತಾರೆ. ಕೋರ್ಟ್ಗೆ ಹೋಗ್ತೀರಾ, 19 ಕಟ್ಟಿದ್ದೀವಿ ಅಂತ ನೀವು ಹೇಳೋದಿಲ್ಲ. ಕೋರ್ಟ್ಗೆ ಏನು ಹೇಳ್ತೀರಾ, ಕೈಕಾಲು ಹಿಡ್ಕೊಳ್ತೀರಾ. ಕೋರ್ಟ್ ಏನು ಮಾಡುತ್ತೆ, ಆಯಿತು ಕೊಟ್ಟಿದ್ದಂಥ 6 ಅನುಮತಿಗೆ 4 ತೊಗೊಳ್ಳಿ, ಇನ್ನೂ ಹೆಚ್ಚಿಗೆ 10 ನಿಗದಿಪಡಿಸಿ, ಅಧಿಕಾರಿಗಳು 10 ಮೇಲೆ ಅವಕಾಶ ಕೊಡಬೇಡಿ ಅಂತ. ಅವಾಗ ಏನಾಗುತ್ತೆ ಹೇಳಿ, 19 10 ಕಾನೂನು ಬದ್ಧ ಆದರೆ 9 ಒಡೆದಾಕ್ಬೇಕಾಗತ್ತೆ. ನೀವು ಸಮಾಧಾನ ಪಟ್ಕೊಳ್ತೀರಾ ಇದಕ್ಕೆ? ದಟ್ ಈಸ್ ಆಕ್ಚುಲಿ ದ ನೇಚರ್ ಆಫ್ ಟುಡೇಸ್. ಅಂಡ್ ನಾನು ಮತ್ತೆ ಆಗ್ಲೇ ಹೇಳ್ತಾ ಇದ್ರಿ ನೋಡಿ, 2007 ನೀವು ಆರ್ಕೈವ್ಸ್ ತೆಗೆದು ನೋಡಿ, ತೀರ್ಪು ಬಂದು 1 ಒಳಗೆ ನಮ್ಮ ರಾಜ್ಯ ಸರ್ಕಾರದ ವಕೀಲರು ನಾರಿಮನ್ ರವರನ್ನ ಸೇರಿ ಎಲ್ಲರೂ ಕೊಂಡಾಡಿದ್ರು. 3 ದಿನಗಳ ನಂತರ ಅಷ್ಟೇ ಎಲ್ರಿಗೆ ಗೊತ್ತಾಗಿದ್ದು, ಓ ಮೈ ಗಾಡ್, ದಿಸ್ ವಾಸ್ ಸಚ್ ಅ ಬ್ಯಾಡ್ ಥಿಂಗ್ ಅಂತ. ಇಟ್ ಇಸ್ ರಿಪೀಟಿಂಗ್ ಅಂತ ನೀವು ಹೇಳ್ತಾ ಇದ್ರಿ. ಇಟ್ಸ್ ರಿಪೀಟಿಂಗ್ ಆಲ್ರೆಡಿ. ಓಕೆ ಓಕೆ ಫೈನ್. ಮಾಧವ ಪ್ರಕಾಶ್ ಅವರು, ಈಗ ಯಾಕೆಂತಂದ್ರೆ ಧನಂಜಯ ಅವರು ಏನು ಹೇಳಿದ್ರು ಆ ಟೆಕ್ನಿಕಲ್ ಪಾಯಿಂಟ್ ಅನ್ನ ತುಂಬಾ ಸಮರ್ಥವಾಗಿ ಹೇಳೋದು 100%. ಓಕೆ, ಆದ್ರೆ ನಾನು ನಿಮ್ಗೆ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಈಗ ಯಾವತ್ತೂ ನಾವು ಕರ್ನಾಟಕದ ಪರವಾಗಿ ಅನ್ನೋ ಮಾತನ್ನ ಇವತ್ತಿಗೂ ಕೇಳಿಲ್ಲ, ಆದ್ರೆ ಇಲ್ಲೆಲ್ಲೋ ಒಂಚೂರು ಪರವಾಗಿ ಬಂದಂಗಿದೆ ಅಂತ ಒಂಚೂರು ಅನಿಸ್ತಾ ಇದೆ. ಅದರಲ್ಲೂ ಕೂಡ ಏನೋ ಒಂದು ತಕರಾರು ಬರ್ತಾ ಇದೆ. ಅಟ್ಲೀಸ್ಟ್ ಹಿಂಗೆ ಬಂದಿರೋದಕ್ಕಾದರೂ ಏನು ಕಾರಣ, ಅಥವಾ ವಾದ ಮಂಡನೆ ಅಷ್ಟು ಸಮರ್ಪಕವಾಗಿರದೆ ಅಂತ ಅನ್ಸುತ್ತಾ? ನೀವು ಹಿನ್ನೆಲೆಯನ್ನು ಗಮನಿಸಿದಾಗ ಇವತ್ತಿನ ತೀರ್ಪನ್ನು ಯಾವ ರೀತಿ ಕಂಪೇರ್ ಮಾಡ್ತೀರಿ? ಪ್ರಾಯಶಃ ಕರ್ನಾಟಕದ ವಕೀಲರು ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿರಬಹುದು. ಇಲ್ಲದೇ ಇದ್ದಿದ್ರೆ ಬೈಂಡಿಂಗ್ ಫಾರ್ ಅನದರ್ 15 ಅಂತ ಆಗಲಿ, ಈಗ 14 ಟಿ ಎಂ ಸಿ ಎಕ್ಸ್ಟ್ರಾ ಕೊಡ್ತೀವಿ ಅನ್ನೋದಾಗಲಿ, ಅದರ ಒಳ ಸುಳಿಗಳು ನನಗೆ ಅರ್ಥ ಆಗೋದಿಲ್ಲ. ಯಾಕೆಂತಂದ್ರೆ ಒಳ ಸುಳಿಗಳು ಪ್ರೊಫೆಸರ್ ನರಸಿಂಹಪ್ಪ ಅವ್ರಿಗಾಗಲಿ ಅಥವಾ ಧನಂಜಯ ಅವ್ರಿಗಾಗಲಿ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಒಬ್ಬ ಕಾಮನರ್ ಆಗಿ ನೋಡಿದಾಗ ಕರ್ನಾಟಕಕ್ಕೆ ಇದು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಒಳ ಕಗ್ಗಂಟುಗಳನ್ನ ಬಿಡಿಸೋದು ನಿಜ, ಅದು ಈಜುಗಾರರಿಗೆ ಮಾತ್ರನೇ, ಜಲತಜ್ಞರು ಮತ್ತು ಕಾನೂನು ತಜ್ಞರಿಂದ ಮಾತ್ರ ಸಾಧ್ಯ. ಐ ಥಿಂಕ್ ಧನಂಜಯ ಅವ್ರು ಹೇಳದಕ್ಕೆ ಟೆಕ್ನಿಕಲ್ ಕರೆಕ್ಟ್ ಆದಂತಹ ಆನ್ಸರ್ ನೀರಾವರಿ ಪರಿಣತರಾದ ನರಸಿಂಹಪ್ಪ ಅವ್ರು ಹೇಳ್ಬೋದು. 100% ಅವರಿಂದ ನಾನು ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಹಾಗೇನೆ ಎಂ ಎಸ್ ಆತ್ಮಾನಂದ್ ಅವರು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್.
ಈಗ ತೀರ್ಪು ಏನೇ ಬಂದರೂ ಕೂಡ ಅದರದೇ ಆದಂಥ ಒಂದು ಸವಾಲುಗಳನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದ್ರಿ, ಈಗ 14.75 ಈ ಟಿ ಎಂ ಸಿ ನೀರನ್ನು ಏನೋ ಕಡಿಮೆ ಆಗ್ತಿದೆ, ಅದಕ್ಕೆ ಸಂತೋಷ ಪಡಬೇಕಾ ಆ ಒಂದು ತಮಿಳ್ನಾಡಿಗೆ ನೀರನ್ನು ಹರಿಸುವ ಕೇಳಿ. ಹಾಗಾದರೆ ಇದರಿಂದ ಏನೇನು ಲಾಭ ಮಾಡ್ಕೊಳ್ಬೋದು, ಮತ್ತು ತಮಿಳ್ನಾಡು ಯಾಕೆ ಈ ರೀತಿ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ, ಬೆಂಗಳೂರಿಗೆ ನೀರು ಕೊಡಬಾರ್ದು, ಬೆಂಗಳೂರಿನ ನೀರಿನ ಅಗತ್ಯಕ್ಕೆ ಅಂತರ್ಜಲ ಬಳಸಿ ಅಂಥೇಳಿ, ಈ ಹೇಳುವ ಹಕ್ಕು ಅವ್ರಿಗಿದೆಯಾ ಅಥವಾ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೆ ಎಮ್ ಎಸ್ ಆತ್ಮಾನಂದ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಈಗ ಆತ್ಮಾನಂದ್ ಅವರೇ, ಕರ್ನಾಟಕ ಒಣ ಬೇಸಾಯಕ್ಕೆ ಆದ್ಯತೆ ನೀಡಲಿ, ಅಲ್ಲಿನ ಕರ್ನಾಟಕದ ಭೂಮಿ ಭತ್ತ ಕಬ್ಬು ಬೆಳೆಗೆ ಅಲ್ಲಿನ ಭೂಮಿ ಯೋಗ್ಯ ಅಲ್ಲ ಅನ್ನೋ ಮಾತನ್ನ ತಮಿಳ್ನಾಡು ಹೇಳ್ತಾ ಇದೆ. ಈ ಮಾತನ್ನೆಲ್ಲ ನಾವು ಸಹಿಸ್ಕೊಳ್ಬೇಕಾ ಅಥವಾ ಇದೆಲ್ಲೋ ನಮ್ಮ ರೈತರನ್ನ ಅವರ ಭಾವನೆಯನ್ನ ಮತ್ತೆ ಇಲ್ಲಿ ದಿಕ್ತಪ್ಪಿಸ್ತಾ ಇದೆ ಅನ್ನೋ ಒಂದು ಸಂದೇಶ ಅಂತ ಅನ್ಸಲ್ವಾ? ಅದು ಖಂಡಿತ. ತಮಿಳ್ನಾಡವರು ಯಾವತ್ತೂ ಕೂಡ ಮೊಂಡುವಾದ, ಅವರು ಮೂರು ಬೆಳೆ ಭತ್ತ ಬೆಳಿಬೋದು, ನಾವು ಇರ್ತಕ್ಕಂಥ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನೀರಿಗೆ ಭಾಳ ತುಂಬ ತಾಪತ್ರಯ ಆಗಿರ್ತಕ್ಕಂಥದ್ದು, ಒಣಬೇಸಾಯಕ್ಕೆ ಅರ್ಹವಾದ ಭೂಮಿ ಇದ್ರೆ ಮಾಡುವುದು, ಎಲ್ಲವೂ ಕೂಡ ನೀರಾವರಿಗೆ ಒಳಗಾಗಿರ್ತಕ್ಕಂಥ ಜಮೀನಿನಲ್ಲಿ ವಾಪಸ್ ಒಣಬೇಸಾಯಕ್ಕೆ ಹೋಗ್ತಕ್ಕಂಥದ್ದು ಯಾರು ಕೂಡ ಒಬ್ಬದೇ ಇರತಕ್ಕಂಥ ಮಾತು. ಆರ್ಥಿಕ ಪರಿಸ್ಥಿತಿ ಮೇಲೆ ಅದು ಒಂದು ತನ್ನದೇ ಆದ ಪ್ರಭಾವವನ್ನು ಬೀರ್ತದೆ. ಉದ್ದಕ್ಕೂ ಕೂಡ ಕಾವೇರಿ ವಿವಾದದಲ್ಲಿ ತಮಿಳುನಾಡವರು ಮೊಂಡುವಾದವನ್ನೇ ಮಾಡ್ಕೊಂಡು ಬಂದರು, ವಸ್ತುಸ್ಥಿತಿಯನ್ನು ಮರೆಮಾಚಿ ಬೇರೆ ಬೇರೆ ಅರ್ಥ ಬರ್ತಕ್ಕಂಥ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಅಂಶಗಳನ್ನೇ ಪ್ರತಿಪಾದನೆ ಮಾಡ್ತಾ ಬಂದಿದ್ದು, ಈಗ ಅವರ ವಾದವನ್ನು ಸರ್ವತಾ ಒಪ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಆತ್ಮಾನಂದ್ ಅವರು, ಈಗ ಬೇರೆಯವರು ಅವರು ಮಂಡುವಾದ ಮಾಡ್ತಾರೋ ಅವ್ರಿಗೆ ಬೇಕಾದಂಗೆ ಏನೋ ಹೇಳ್ಕೊಳ್ತಾರೆ, ಎಲ್ಲೋ ನಮ್ಮ ಪಾತ್ರ ಕೂಡ ಇದೆಯಾ ಅಂದರೆ ನಾವು ಎಲ್ಲೋ ಸರಿಯಾದ ನಿಟ್ಟಿನಲ್ಲಿ ವಾದ ಮಂಡನೆ ಈ ಮುಂಚೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಸಂಕೇತನ ಅವ್ರು ಹಿಂಗೆ ಹೆಂಗೆ ಬೇಕಂಗೆ ಹೇಳೋಕೆ ಅವಕಾಶ ಮಾಡಿಕೊಟ್ಟಿರೋದನ್ನ ನೋಡಿದರೆ ಹಂಗೆ ಅನ್ಸುತ್ತಾ? ಇಲ್ಲ, ಯಾಕಂದ ವಕೀಲರ ತಂಡದ ಪರಿಶ್ರಮ ನಾವು ಇವತ್ತು ನೆನೆಸ್ಕೊಳ್ಬೇಕಾದದ್ದು. ಅವರು ಸಾಕಷ್ಟು ತಮ್ಮ ಎಲ್ಲ ಬುದ್ಧಿಮತ್ತೆಯನ್ನು ವಿನಿಯೋಗಿಸಿ ಈ ಒಂದು ನ್ಯಾಯಮಂಡಳಿ ಮುಂದೆ ವಾದ ಮಾಡಿ ನಮಗೆ ಅಷ್ಟೋ ಎಷ್ಟೋ ನೀರಿನ ಅಂಶವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಈ ಒಂದು ಪರಿಸ್ಥಿತಿನಲ್ಲಿ ನೀರಿನ ಒಂದು ಸದ್ಬಳಕೆಯ ಬಗ್ಗೆ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾವಿರ್ತಕ್ಕಂಥದ್ದು ವಕೀಲರ ತಂಡದ ಮೇಲೆ ಹೇಳ್ತಕ್ಕಂಥದ್ದು ಅಂತ ಸೂಕ್ತ ಅಲ್ಲ ಅಂತೇಳಿ ನನ್ನ ಭಾವನೆ. ಓಕೆ ಓಕೆ, ನಮ್ಮ ಓಕೆ ನಮ್ಮ ವಕೀಲರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರಿ, ಅದನ್ನು ಇಲ್ಲಿ ನಾವು ಮೆಚ್ಕೊಳ್ಬೇಕು. ಓಕೆ, ಈಗ ನಾವು ಒಬ್ಬ ಕಾಮನ್ ಮನುಷ್ಯ ಆಗಿ ಒಬ್ಬ ಸಾಮಾನ್ಯ ಪ್ರಜೆ ಎಲ್ಲವನ್ನು ಕೂಡ ಏನಪ್ಪ ಈ ಒಳ ಪಟ್ಟು ಸುಳಿ ಅವೆಲ್ಲ ಗೊತ್ತಾಗಲ್ಲ, ಅದು ತಜ್ಞ ಈಜುಗಾರರಿಗೆ ಮಾತ್ರ ಗೊತ್ತಾಗತ್ತೆ. ಹೀಗಾಗಿ ಇಲ್ಲಿ ನೀರಾವರಿ ತಜ್ಞರಾದಂಥ ಪ್ರೊಫೆಸರ್ ನರಸಿಂಹಪ್ಪ ಅವ್ರಿಗೆ ನಾನು ಕೇಳೋಕೆ ಇಷ್ಟಪಡ್ತೀನಿ, ಏನು ಇಲ್ಲಿ ಯಾಕೆ ಇಷ್ಟು ಕಗ್ಗಂಟಾಗಿ ಪರಿಣಮಿಸಲಿಕ್ಕೆ ಕಾರಣ ಏನು? ಈಗ ವಾದವನ್ನು ಕೂಡ ಚೆನ್ನಾಗಿ ಮಂಡಿಸ್ತಾ ಇದ್ದಾರೆ, ಹಾಗಾದರೆ ನಾವು ಎಲ್ಲಿ ಫೇಲ್ ಆಗ್ತಾ ಇದ್ವಿ, ಯಾಕೆ ನಮಗೆ ವಾಸ್ತವ ಅಥವಾ ನಮಗೆ ಸಂಪೂರ್ಣವಾದಂಥ ನ್ಯಾಯ ಸಿಗಲಿಕ್ಕೆ ಹಿನ್ನಡೆ ಆಗ್ತಾ ಇದೆ ಅನಿಸ್ತಾ ಇದೆ? ಈಗ ನೀವು ಕಗ್ಗಂಟು ಅಂತ ಯಾಕೆ ಹೇಳ್ತೀರಿ? ಇಲ್ಲೇನು ಕಗ್ಗಂಟು ಪಗ್ಗಂಟು ಏನಿಲ್ಲ. ಓಕೆ, ಆಗಿದ್ದೇನೆಂದರೆ 17 ವರ್ಷದಲ್ಲಿ ಫಸ್ಟ್ 11 ವರ್ಷದಲ್ಲಿ ಎಲ್ಲ ಮೇಯ್ನ್ ಆರ್ಗ್ಯುಮೆಂಟ್ಸ್ ಎಲ್ಲ ಅಲ್ಲೇ ನಡೆದಿದ್ದು, ಆವಾಗಲೇ ನಡೆದಿದ್ದು. ಆವಾಗೇನಾಯ್ತು, ಇವರಿಗೆ ಭಾಳ ಲೋಕಾಭಿರಾಮವಾಗಿ ತಗೊಂಡ್ರು. ಅಲ್ಲಿ ಅವ್ರ ಪರವಾಗಿ ತಮಿಳ್ನಾಡು ಪರವಾಗಿ ಇವರೆಲ್ಲ ಹಾಡಿ ಉಗಳ್ತಾರಲ್ಲ, ಸ್ವಾಮಿನಾಥನ್ನು ತಮಿಳ್ನಾಡು ಪರವಾಗಿ ಆರ್ಗ್ಯು ಮಾಡಿದ್ರು, ನಾನು ಮಾತಾಡಬೇಕಾಗತ್ತೆ. ಓಕೆ, ಆರ್ಗ್ಯು ಮಾಡಿದ್ರು, ತಮಿಳ್ನಾಡಿನಲ್ಲಿ 3 ಭತ್ತ ಬೆಳೆಯೋದಕ್ಕೆ ನಮಗೆ ಅನುಕೂಲ ಇದೆ ಅಂದರು. ನಮ್ಮ ಪರವಾಗಿ ಮಾಡಿದ್ರು ಒಬ್ಬ ಒರಿಸ್ಸಾದನು ಇನ್ನೊಬ್ಬ ಪಂಜಾಬ್ನವನು, ಇಬ್ಬರು ಎಕ್ಸ್ಪರ್ಟ್ಗಳು, ಅವರು ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಮೇಲೆ ಭಾಷಣ ಮಾಡಿದ್ರೆ ತೆಗೆದು ನೋಡಿ. ಓಕೆ, ಆ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಮೇಲೆ ಕರ್ನಾಟಕದ ಪರವಾಗಿ ವಾದ ಮಾಡಿದ್ರು ದೊಡ್ಡ ಮನುಷ್ಯರು. ಅದೇನಾಯಿತು, ಅವರು ಚೋಳರು ಪ್ರೀ ಚೋಳರ ಕಾಲದಲ್ಲಿ ಕಟ್ಟೆಗಳು ಕಟ್ತಿದ್ರು ಕಾವೇರಿಗೆ, ಆ ಕಟ್ಟೆಗಳು ಕಟ್ಟೋದಕ್ಕೆ ತಮಿಳ್ ಚೋಳರ ಸೈನ್ಯ ಬಂದು ಕಿತ್ತಾಕ್ಬಿಟ್ಟು ಕಟ್ಟೆಗಳು ನೀರು ತೊಗೊಂಡು ಹೋಗ್ತಾಯಿದ್ರು. ಓಕೆ, ಅದಕ್ಕೆ ಆವತ್ತು ಎಷ್ಟು ಹೋಗ್ತಾಯಿದ್ದ ನೀರು ಅಷ್ಟನ್ನೇ ಈ ಟ್ರಿಬ್ಯೂನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಕೊಟ್ಟಿದೆ. ಆಕ್ಚುಲ್ ಹೇಳ್ಬೇಕಂದ್ರೆ ಅದು ತಂಜಾವೂರ್ ಹತ್ರ ಅದೊಂದು ಕಂಬ ಇದೆ, ಆ ಕಂಬದಲ್ಲಿ ಇಷ್ಟಾಡಿ ಇಲ್ಲಿ ಗೀಟ್ ಹಾಕಿ ಏನೇನೋ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೇಲೆ ಬೇಕಾದಷ್ಟು ಕಾಲುವೆಗಳು ಮಾಡ್ಕೊಂಬಿಟ್ಟಿದ್ದಾರೆ, ಆಯಿತಾ. ಆ ಕಾಲುವೆಗಳಿಗೆಲ್ಲ ಹೊಸದಾಗಿ ಮಾಡಿರೋ ಕಟ್ಟಳ ಎಂತೆ ಬೋಡಿರಂತೆ ಬೇಕಾದ ಮಾಡ್ಕೊಂಡಿದ್ದಾರೆ, ಅವೆಲ್ಲಕ್ಕೂ ನ್ಯೂ ಕಟ್ಟಲೈ ಓಲ್ಡ್ ಕಟ್ಟಲೈ ಸಾಧ ಇವೆಲ್ಲ ಮಾಡ್ಕೊಂಡಿದ್ದಾರೆ, ಅವೆಲ್ಲಕ್ಕೂ ನೀರು ಹೋಗ್ತಾ ಇದ್ದಾವೆ, ಕಾವೇರಿ ನೀರು ಹೋಗ್ತಾ ಇದ್ದಾವೆ.
ಆಯಿತಾ. ಇದೆಲ್ಲ ಅವ್ರು ಹೇಳ್ತಾ ಇದ್ದಾಗ ಇವರು ಒಣಲ ವ್ಯವಸಾಯದ ಬಗ್ಗೆ ಭಾಷಣ ಮಾಡಿದ್ದಾರೆ. ಅಲ್ಲಿ 3.5 ಲಕ್ಷ ನಮ್ಮದು ಎಕರೆ ನೀರಾವರಿ ಇದ್ದಿದ್ದು ಕಾವೇರಿ ಬೈಲಲ್ಲಿ. ಈಗೇನಾಗಿದೆ, ಇವು 4 ಅಂಶಗಳಿದ್ದಾವೆ. ಒಂದು ಫೈನಲ್ ಅಲೊಕೇಶನ್ನು ಹೇಳಿದ್ದೀನಿ ನಿಮಗೆ, 419-270-37. ಎಸ್, ಇದಲ್ಲದೆ ಸರ್ಪ್ಲಸ್ ಒಂದು 10 TMCFT ಎನ್ವೈರನ್ಮೆಂಟಲ್ ಪರ್ಪಸ್ಗೆ 14 TMC ಅಂತ ಹೇಳ್ತಾರೆ ಪರಿಸರ. ಸರ್ಪ್ಲಸ್ ಎನ್ವೈರನ್ಮೆಂಟಲ್ ಪರ್ಪಸ್ಗೆ ಅಂತ ಬಿಟ್ಟಿರೋದನ್ನ ತಮಿಳ್ನಾಡಿಗೆ ಕೊಟ್ಟಿರೋದು ಯಾಕೆ ಕೊಟ್ಟರು ಆಯಿತಾ. ಅದಲ್ಲದೆ ಈಗ 4.75 ಇದೆ. ಹೌದು ಆಯಿತಾ, 14.75 ಎಕ್ಸ್ಟ್ರಾ ಬಂದಿದೆ. ಅದರಲ್ಲ 10 ಸೇರಿದರೆ ನಮಗೆ ಎಕ್ಸ್ಟ್ರಾ ಸಿಕ್ಕೋದು 4.75 ಆಯಿತಾ. ಈಗ ಅರ್ಥ ಆಗ್ತಾ ಇದೆಯಾ? ಅದನ್ನು ಅವರು ತಮಿಳ್ನಾಡಿಗೆ ನಾವು ಕೊಡಬೇಕಾದ್ರೆ 177 ಆಗಲ್ಲ, 187 ಆಗುತ್ತೆ. ಹಾಂ, ಅಂದರೆ ಇಲ್ಲಿ ಇದರಲ್ಲಿ ಮಾತ್ರ ನಾವು ಪರಿಸರಕ್ಕೆ 10 TMC ಸೇರಿಸಿ 192-182 ಆಗ್ಬಿಡ್ತಿತ್ತು. ಎಸ್ ಎಸ್ ಎಸ್, ಇದಾಯಿತು. ಈ 4.75 TMCFT ಧನಂಜಯ ಅವ್ರು ಹೇಳಿದ್ರಲ್ಲ, ಇದರಲ್ಲಿ ಏನಾಗಿದೆ, ಅವರು ಸರ್ಪ್ಲಸ್ಸನ್ನು ಅಂಚದ ಮೇಲೆ 48 TMC ಎಷ್ಟು ಇತ್ತು, ಅದರಲ್ಲಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಬೆನಿಫಿಷಿಯಲ್ ಯೂಸ್ಗೆ ಅಂತೇಳಿ ತಮಿಳ್ನಾಡು, ಕರ್ನಾಟಕ, ಕೇರಳಕ್ಕೆ, ಅದು ಇನ್ನು ರೈಪೇರಿಯನ್ ಸ್ಟೇಟ್ಗೆ ಅಷ್ಟು ಕೊಟ್ಟರು. ನಮಗೂ ಅಂದ್ರಲ್ಲ 17 ಚಿಲ್ಲರೆ TMCFT ಸಿಕ್ತು. ಅದನ್ನು ನಾವು ಸರ್ಪ್ಲಸ್ ಆದಾಗ ಅನ್ನೋದು ಬಿಟ್ಟು ಮೊದಲೇ ನಾವು ಕುಡಿಯೋ ನೀರಿಗಿಂತ ಇಟ್ಕೊಂಡ್ಬಿಟ್ಟಿದ್ರು. ಯಾರಪ್ಪನಿಗೆ ಏನು ಮಾಡ್ತಿದ್ರು, ಮಾಡಲಿದ್ರು ಇವರು, ಮಾಡಲಿಲ್ಲ. ಓಕೆ, ನರಸಿಂಹಪ್ಪ ಅವರು ಈಗ ಪರಿಸರಕ್ಕೆ ಬಳಕೆ ಆಗಬೇಕು ಅನ್ನೋ ಒಂದು ನೀರನ್ನು ಅದ್ರ ಬಗ್ಗೆ ಒಂಚೂರು ವಿವರಣೆ ಕೊಡ್ತೀರಾ? ಅಂದರೆ ಹೇಗೆ ಇಲ್ಲಿ ಪರಿಸರಕ್ಕೆ ಅಂದರೆ ಅದು ಯಾವ ರೀತಿ ಅಲ್ಲಿ ಬಿಡುವ ಎನ್ವೈರನ್ಮೆಂಟಲ್ಲಿ? ಈಗ ನದಿನಲ್ಲಿ ಏಡಿ ಇರ್ತವೆ, ಮೀನು ಇರ್ತವೆ, ಅದು ಇರ್ತವೆ, ದನ ಕುಡಿತವೆ, ಜಲಚರಕ್ಕೆ, ಅವಕ್ಕೆಲ್ಲಕ್ಕೂ ಬೇಕು ಮನೆ ಹೀಗಾಗುತ್ತೆ. ಸೊ ಎನ್ವೈರನ್ಮೆಂಟಲ್ ಪರ್ಪಸ್ಗಂದ್ರೆ 10 TMCFT ಹೊರಗಡೆ ಇಟ್ಟಿದ್ದೆ, ಅದು ತಮಿಳ್ನಾಡು ಪರವಾಗಿ ಕೊಟ್ಟರು. ಕೇರಳಕ್ಕೆ ಕೊಡತ್ತೆ 30 TMCFT, ಕೇರಳದವ್ರು ಯೂಸ್ ಮಾಡ್ತಾ ಇಲ್ಲ, ಅದನ್ನು ಅವ್ರಿಗೆ ಕೊಟ್ಟರು. ಇವ್ರ ಕಣ್ಣು ಮುಚ್ಕೊಂಡೇ ಇದ್ರು, ಏನು ಮಾಡ್ತೀಯಪ್ಪ? ಯಾಕೆ ಇದು ಎಲ್ಲಿ ಫೇಲ್ಯೂರ್ ಆಗಕ್ಕೆ, ಎಲ್ಲಿ ಯಾವ ನಮ್ಮ ರಾಜಕೀಯ ವ್ಯವಸ್ಥೆ ಕಾರಣ ಅಂತಾನ, ಅಥವಾ ಯಾರನ್ನ ಬ್ಲೇಮ್ ಮಾಡೋಣ ಅಂತ? ಪಾಪ ರಾಜಕೀಯ ವ್ಯವಸ್ಥೆ ಯಾರನ್ನು ಬೊಯ್ಯಕ್ಕೆ ಇದಿರಲ್ಲ. ಏನಾಗಿದೆ, ನಮ್ಮ ಲಾಯರ್ಗಳು ಇದನ್ನ ನೋಡ್ಕೊಂಡಿಲ್ಲ ಸರಿಯಾಗಿ. ಓಕೆ, ನೋಡೋಣ ನಮ್ಮ ಲಾಯರ್ ಏನು ಹೇಳ್ತಾರೆ ಅಂತೇಳಿ. ಇಲ್ಲಿ ಸರಿಯಾಗಿ ನೋಡ್ಕೊಂಡಿಲ್ಲ, ಇನ್ನೂ ನಾವು ಚೆನ್ನಾಗಿ ಮಂಡನೆ ಮಾಡಿದ್ರೆ ಇವತ್ತು ಇಂಥ ನಾವು ಇಷ್ಟು ಚರ್ಚೆ ಮಾಡೋ ಅಗತ್ಯನೇ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಆ್ಯಕ್ಚುಲಿ ಒಪ್ಕೊಳ್ಳೇಬೇಕಾಗತ್ತೆ, ಯಾಕೆ ಅಂದರೆ ಅವ್ರು ತಮ್ಮ ಸ್ವಂತ ಅನುಭವದಿಂದ ಹೇಳ್ತಿದ್ದಾರೆ, ಮತ್ತು ಖುದ್ದಾಗಿ ನೋಡಿದ್ದಾರೆ, ಮತ್ತು ಅದು ಸಾಕಷ್ಟು ವರ್ಷಗಳಿಂದ ಗೊತ್ತಾಗ ಪದೇ ಕಾಣಿಸುತ್ತೆ. ಯಾತಕ್ಕೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೇಳಲಿಲ್ಲ ಬೆಂಗಳೂರು ಈ ಒಂದು ಟ್ರೈಬ್ಯುನಲ್ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ, ಅಥವಾ TMC ತೊಳ್ತಾ ಇದ್ದೀವಿ ಅಂತ ಯಾಕೆ ಹೇಳಲಿಲ್ಲ? ಅದು ಒಂದು ಲೈನ್ ಬಂದಿದೆ ಇಂಟೆನ್ಷನಲ್ ಅಂತ ಅನ್ನಿಸ್ತಾ ಇದೆ ನಿಮಗೆ, ಅಥವಾ ದೆನ್ ಇಟ್ಸ್ ಅ ಡಿಸಾಸ್ಟರ್. ಓಕೆ ಆಯ್ತಲ್ಲ ನೋಡಿ, ಅದೇನಾಗ್ಬಿಡುತ್ತೆ ಅಂದರೆ ಹಾನೆಸ್ಟಿ ಈಸ್ ಅ ಬೆಸ್ಟ್ ಪಾಲಿಸಿ, ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ವಾಟರ್ ಡಿಸ್ಪ್ಯೂಟ್ಸ್. ಯಾಕೆಂದರೆ ನೋಡಿ, ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ, ನೀವು ನಿಗದಿಪಡಿಸಿದಂಥ ಟ್ರೈಬ್ನಲ್ಲಿ ನಿಗದಿಪಡಿಸಿದ ಪ್ರಮಾಣ ಇಟ್ಕೊಂಡು ನಾವ್ಯಾರು ಬದುಕಲಿಕ್ಕೆ ಆಗೋದಿಲ್ಲ, ಇಟ್ಸ್ ಆಲ್ರೆಡಿ ಹ್ಯಾಪನಿಂಗ್ ಅಂತ ಹೇಳಿಬಿಟ್ಟಿದ್ದಿದ್ರೆ ಪ್ರಾಬಬ್ಲಿ ಇದು ಸುಪ್ರೀಂ ಕೋರ್ಟ್ ವುಡ್ ಹ್ಯಾವ್ ಗಿವನ್ ಅ ವೆರಿ ಡಿಫ್ರೆಂಟ್ ಜಡ್ಜ್ಮೆಂಟ್. ಓಕೆ, ನೋಡಿ ಇಷ್ಟು ದಿನ ಯಾರು ಮಾನಿಟರ್ ಮಾಡೋರು ಇರ್ತಿರಲ್ಲ, ಈಗ ಮಾನಿಟರ್ ಮಾಡ್ಲಿಕ್ಕೆ ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಏನು ಮಾಡ್ತಾರೆ ಅಂದರೆ, ಎಂಟೈರ್ ಡ್ರಿಂಕಿಂಗ್ ವಾಟರ್ ಪೈಪ್ ಇರುತ್ತಲ್ಲ, ಆ್ಯಕ್ಚುಲಿ ರಿಸರ್ವಾಯರ್ ಇಂದ ಬೇರೆ ಬೇರೆ ಕಡೆ ಪೈಪ್ಗಳೋಗುತ್ತೆ, ಆಯಾ ಪೈಪ್ಗಳಿಂದ ಅವ್ರು ಏನು ಮಾಡ್ತಾರೆ, ಓನ್ಲಿ 13.5 TMCಗೆ ಅಷ್ಟೇ ಕೊಡೋದು. ಓಕೆ, ಇವಾಗ ಏನಾಗ್ತಾ ಇದೆ, ಬೆಂಗಳೂರು ಬರೋ ಪೈಪಲ್ಲಿ 19 TMC ಬರ್ತಾ ಇದೆ. ಓಕೆ, ಬಟ್ ಅವ್ರು ಮಾನಿಟರಿಂಗ್ ಕಮಿಟಿ ಬಂದ ಮೇಲೆ ಇದು ಹೆಂಗಾಗುತ್ತೆ, ಆಫ್ಟರ್ ಮಾನಿಟರಿಂಗ್ ಕಮಿಟಿ ಕಮ್ಸ್ ಇನ್ ದೇ ವಿಲ್ ಮೇಕ್ ಶ್ಯೂರ್ ದಟ್ ಯಾವ ಪೈಪ್ ಎಲ್ಲೆಲ್ಲಿ ಇಷ್ಟಿಷ್ಟೇ ಹೋಗಬೇಕು. ವಾಟ್ ಇಸ್ ದ ಫರ್ದರ್ ಸ್ಟೆಪ್ ಟು ಬಿ ಟೇಕನ್ ಅಂದ್ರೆ ನೆಕ್ಸ್ಟ್? ಐ ವಿಶ್ ಐ ನ್ಯೂ ಆನೆಸ್ಟ್ಲಿ. ಅದೇನಾಗ್ಬಿಡುತ್ತೆ ಅಂದ್ರೆ, ನೌ ಐ ಥಿಂಕ್ ವಿ ಆರ್ ಇನ್ ಅ ಡೈರ್ ಸ್ಟ್ರೈಟ್. ಓಕೆ, ಐ ಡೋಂಟ್ ನೋ, ನೌ ಇಟ್ಸ್ ವಿ ಆರ್ ಇನ್ ಅ ಡಿಸಾಸ್ಟರ್ ಮೋಡ್. ಓಕೆ, ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಗೆ ತೀರಾ ಆಗಲ್ಲ. ನೀವು ಹೇಳಿದಾಗ 2007 ಈ ತೀರ್ಪು ಬಂದ ಮೇಲೆ ಏನಾಯ್ತು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಆಮೇಲೆ ಅಲ್ಲಿ ಅಟ್ಲೀಸ್ಟ್ ಒಂದು ಸುಪ್ರೀಂ ಕೋರ್ಟ್ ಅಂತ ಇತ್ತು. ಈಗ ನಾವು ಸುಪ್ರೀಂ ಕೋರ್ಟ್ ಇಸ್ ಅ ಫೈನಲ್ ಬಾಡಿ. ಹೌದು, 400 ಪೇಜ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ರಿವ್ಯೂ ಹಾಕೊಂಡ್ರೆ ಅವ್ರೇನು ಮಾಡ್ತಾರೆ, ಒಂದು ಸೆಕೆಂಡಲ್ಲಿ ಬಿಸಾಕ್ತಾರೆ. ಓಕೆ, ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಕೋರ್ಟ್ ಪ್ರಾಸೆಸ್ ಅವೈಲಬಲ್ ನೌ. ಐ ಥಿಂಕ್ ಈಗ ಡಿಸಾಸ್ಟರ್ ಆಗಿದೆ, ಬಟ್ ಲುಕ್ ಇಟ್ ನಮ್ಮ ರಾಜಕಾರಣಿಗಳ ರೆಸ್ಪಾನ್ಸ್ ನೋಡಿ, ದೇ ಆರ್ ಸೆಲೆಬ್ರೇಟಿಂಗ್ ಇಟ್. ಅವ್ರಿಗೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅರ್ಥವೇ ಆಗಿಲ್ಲ, ಜಡ್ಜ್ಮೆಂಟ್ ಇಂಪ್ಯಾಕ್ಟ್ ಅರ್ಥವಾಗಿಲ್ಲ, ಇಂಥ ಕಮಂಗಿಗಳನ್ನ ನಾವೇನ್ ಮಾಡ್ತೀವಿ, ಆಯ್ಕೆ ಮಾಡಿ ಕುಂಡಿಸ್ತೀವಿ. ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಓಕೆ, ಅಲ್ಲ
ನೋಡಿ ನಮ್ಮ ನರಸಿಂಹಪ್ಪ ಅವರು ಅದಕ್ಕೆ ಬೇಜಾರೋ ಖುಷಿನೋ ಗೊತ್ತಾಗ್ತಾ ಇಲ್ಲ ಅವ್ರ ನಗು. ಅದು ಮಾತಾಡ್ತೀನಿ. ಓಕೆ, ಮಧುಪ್ರಕಾಶ್ ಅವರೇ, ಈಗ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿರೋದ್ರಿಂದ ಈ ಮಾತನ್ನ ಯಾಕಂತ ಹೇಳಿದ್ರೆ, ನಮ್ಮ ಸಾಮಾನ್ಯ ಜನತೆಗೆ ಅಲ್ಲಿ ತೀರ್ಪು, ಅಲ್ಲಿ ಸತ್ಯಾಸತ್ಯತೆ ಏನು ಅಂತಲ್ಲ, ನಾವು ಏನು ಹೇಳ್ತೀವಿ ಆಮೇಲೆ ಸದ್ಯಕ್ಕೆ ಆ ಕ್ಷಣಕ್ಕೆ ಅದೊಂಥರ ಖುಷಿ ಅನಿಸಿರುತ್ತೆ, ಆಮೇಲೆ ಅದರ ಆಳ ನೋಡಿದ್ರೆ ಅದು ದುಃಖ ಆಗ್ಬೋದು, ಅದ್ರ ಗೋಜಿಗೆ ಹೋಗಲ್ಲ. ಆದರೆ ಇನ್ನೇನು ಚುನಾವಣೆ ಕೆಲವೇ ತಿಂಗಳುಗಳು ಬಾಕಿ ಇರೋದ್ರಿಂದ ವಿಲ್ ಇಟ್ ಇಂಪ್ಯಾಕ್ಟ್? ಇದು ಕಾಂಗ್ರೆಸ್ಗೆ ಇದರ ಲಾಭ ಏನು ಸಿಗೋಲ್ಲ. ಯಾಕೆಂತಂದರೆ ಈಗ ಈ ಬುಟ್ಟಿಯಿಂದ ಹಾವುಗಳು ಒಂದೊಂದು ಬರೋದಕ್ಕೆ ಶುರು ಆಗುತ್ತೆ. ಧನಂಜಯ ಅವರು ಹೇಳಿದ್ರಲ್ಲ ಇದು ನಾವೇನು ಅಂತ ತಿಳ್ಕೊಂಬಿಟ್ಟಿದ್ವಿ ಅಂತಂದರೆ ಸುವರ್ಣವೃಷ್ಟಿ ಆಗೋಗಿದೆ ಅಂತ. ಆದರೆ ಇಲ್ಲಿ ವಿಷದ ಹಾವುಗಳು ಇದ್ದಾವೆ ಅಂತ ಅನ್ನೋದು ಸ್ವಲ್ಪ ಸ್ವಲ್ಪ ಗೊತ್ತಾದಾಗ ಅವರ ಅಡ್ವೊಕೇಟ್ಸ್ ಆರ್ಗ್ಯೂಡ್ ಕರ್ನಾಟಕ ಕೇಸ್ ವೆರಿ ಬ್ಯಾಡ್ಲಿ ಅಂತ ಅನ್ನೋದು ಗೊತ್ತಾಗುತ್ತೆ. ಈಗ ನಾನೇ ತಿಳ್ಕೊಂಬಿಟ್ಟಿದ್ದೆ ಇಟ್ ಈಸ್ ಅನ್ ಎಕ್ಸಲೆಂಟ್ ಅವಾರ್ಡ್, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕಾವೇರಿ ತಮಗೊಂದು ಒಳ್ಳೆಯ ತೀರ್ಪು ಬಂದಿದೆ ಅಂತ. ಆದರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಸಿಗೋದು ಬರೀ 14 TMC ಫೀಟ್ ವಾಟರ್ ಅಷ್ಟೇ ಅಂತ ಹೇಳ್ತಾರೆ, 5 TMC ಫೀಟ್ ವಾಟರ್ ಇಲ್ಲ ಅಂತ ಆಗುತ್ತೆ. ಇಂಥವೆಲ್ಲ ಸತ್ಯಗಳು ಗೊತ್ತಿಲ್ಲ, ನಮಗೆ ಸ್ಪಷ್ಟತೆ ಸಿಗಬಹುದು ಅಂತ ಅನ್ಸುತ್ತೆ. ಹೌದು. ಆಮೇಲೆ ಇನ್ನೊಂದು ತುಂಬ ಸಿಗ್ನಿಫಿಕೆಂಟ್ ಏನಂದರೆ, ರಾಘವ ಸೂರ್ಯ ಅವರೇ, ಈ ಕೇಸನ್ನು ಆರ್ಗ್ಯೂ ಮಾಡುವಂಥ ಅಡ್ವೊಕೇಟ್ಸ್ ಯಾರಿದ್ದಾರೆ ಅವರಿಗೆ ಕರ್ನಾಟಕ ಸರ್ಕಾರ ಕೊಡೋ ಫೀಸ್ ಇದೆಯಲ್ಲ, ಅದನ್ನು ಯಾರೂ ಯೋಚನೆ ಮಾಡಿಲ್ಲ. ಕೋಟ್ಯಾಂತರ ರೂಪಾಯಿ ಫೀಸ್ ಕೊಡುತ್ತೆ ಅವ್ರಿಗೆ, ಒಂದು ಮಿನಿಮಮ್ ಕನಿಷ್ಠ. ಈಗ ಧನಂಜಯ ಅವರು ಹೇಳಿದ್ರಲ್ಲ, ಆ ಸೂಕ್ಷ್ಮತೆ ಅವರ ಆರ್ಗ್ಯುಮೆಂಟನ್ನ ಹಂತದಲ್ಲಿ ಮಾಡದೆ ಹೋಗಿದ್ದಿದ್ರೆ ಅದು ನಿಜವಾಗಲೂ ಕರ್ನಾಟಕಕ್ಕೆ ಬಗೆದಂತಹ ದ್ರೋಹ. ಜೊತೆಗೆ ಇವತ್ತು ಅಧಿಕಾರದಲ್ಲಿರುವಂತಹ ಸರ್ಕಾರ ಅಡ್ವೊಕೇಟ್ಸ್ ಏನಾದರೂ ಮಾಡ್ಕೊಳ್ಳಿ, ಇಂಥ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಆರ್ಗ್ಯೂ ಮಾಡಿ ಅಂತ ಹೇಳೋ ಅಷ್ಟು ಪ್ರಜ್ಞಾವಂತರಾಗಬೇಕಾಗಿತ್ತು. ಸರ್ಕಾರದಲ್ಲೂ ಮೂರ್ಖರು ಕೂತಾಗ ಆರ್ಗ್ಯೂ ಮಾಡೋರು ಅವ್ರ ಮನ್ಸಿಗೆ ಬಂದಾಗ ಮಾಡಿದ್ರು ಒಳ್ಳೆಯದನ್ನ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅಂತ ನಿಮ್ಮ ಮಾತು. ಓಕೆ, ಥ್ಯಾಂಕ್ ಯು. ಓಕೆ, ಆತ್ಮಾನಂದ ಅವರ ತಮ್ಮ ಕೊನೆಯ ಮಾತು. 36 ಜನ ಪ್ರೊಫೆಸರ್ ನರಸಿಂಹಪ್ಪ ಅವರೇ, ಆತ್ಮಾನಂದ ಅವರ ತಮ್ಮ ಕೊನೆಯ ಮಾತು. ಈಗ ಭಾಳ ದಿವಸಗಳ ಮೇಲೆ ಕರ್ನಾಟಕದ ಪರ ಒಂದಷ್ಟು ಅಂಶದ ಪ್ರಮಾಣದ ನೀರು ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಸಮಾಧಾನ ಪಟ್ಕೊಳ್ಬೋದು. ಈ ಒಂದು ನೀರು ಪ್ರತಿ ಹನಿನೂ ಕೂಡ ಭಾಳಷ್ಟು ಕೂಡ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ನಾವು ಭಾಳಷ್ಟು ಕೂಡ ಸೂಕ್ಷ್ಮ ಪರಿಸ್ಥಿತಿಯಲ್ಲಿದ್ದೇವೆ. ಸರ್ಕಾರ ಈ ಒಂದು ನೀರಿನ ಮಹತ್ವವನ್ನು ಜನತೆಗೆ ಗೊತ್ತುಮಾಡ್ತಕ್ಕಂಥ, ನೀರಿನ ಬಳಕೆಯನ್ನು ಒಂದು ಉಪಯುಕ್ತವಾಗಿ ಒಂದು ಪ್ರಮಾಣಬದ್ಧವಾಗಿ ನೀರಿನ ಪ್ರಮಾಣವನ್ನು ಉಪಯೋಗಿಸ್ತಕ್ಕಂಥ, ಹಾಗೂ ವ್ಯವಸಾಯದಲ್ಲಿ ಆಧುನಿಕ ಪದ್ಧತಿಯನ್ನು ಬಳಸಿಕೊಂಡು ಕಡಿಮೆ ನೀರಿನಲ್ಲಿ ಹೆಚ್ಚು ಪ್ರಮಾಣದ ಬೆಳೆಯನ್ನು ಬೆಳೀತಕ್ಕಂಥ, ಕುಡಿಯುವ ನೀರು, ನಾವೆಲ್ಲ ಜಾಗರೂಕರಾಗಿರೋಣ ಅನ್ನೋ ಒಂದು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ MS ಆತ್ಮಾನಂದ ಅವರೇ, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಆಲ್ ಆಫ್ ಯು. ಓಕೆ ವೀಕ್ಷಕರೇ, ಇಲ್ಲಿ ಮೇಲ್ನೋಟಕ್ಕೆ ಖುಷಿ ಕಾಣ್ತಾ ಇದೆ, ಆದರೆ ನಿಜಕ್ಕೂ ನಮಗೆ ಆನಂದ ಸಂತೋಷ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಇನ್ನಷ್ಟು ದಿನಗಳು ಕಳೆದ ನಂತರ ಅದರ ವಾಸ್ತವ ಚಿತ್ರಣ ಕೂಡ ಗೊತ್ತಾಗುತ್ತೆ. ಆದರೂ ನೀರನ್ನು ನಾವು ಮಿತಿಯಾಗಿ ಬಳಸ್ತಾ ಇದ್ದೀವಿ ಅಥವಾ ಬಳಸಬೇಕು ಅನ್ನೋ ಒಂದು ಯೋಚನೆನಾದರೂ ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ, ಯಾಕಂದ್ರೆ ಸದ್ಯಕ್ಕೆ ಅದಷ್ಟೇ ನಮ್ಮ ಕೈಲಿರೋದೇನು, ನಮ್ಮ ಪಾತ್ರ ಏನು ಅನ್ನೋದನ್ನು ಆ ಒಂದು ಜವಾಬ್ದಾರಿನ ನಾವು ಅರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.